ಕೂಡ ನಾವು ಧ್ಯಾನಕ್ಕಾಗಿ ಎರಡನೇ ಪುಸ್ತಕ ಅಧ್ಯಾಯ ವಾಕ್ಯ ಕಾಲದಲ್ಲಿ ಮೂರು ವರ್ಷಗಳವರೆಗೂ ಬಿಡದೆ ಬರವಿತ್ತು ದಾವಿದನು ಯಹೋವನನ್ನು ವಿಚಾರಿಸಲು ಆತನು ಸೌಲನು ಗಿಬಿಯೋನಿಯರನ್ನು ಕೊಲ್ಲಿಸಿದರಿಂದ ಅವನ ಮೇಲೆಯೂ ಅವನ ಮನೆಯವರ ಮೇಲೆಯೂ ರಕ್ತಾಪರಾಧ ವಿರುದ್ಧ ರಕ್ತ ಅಪರಾಧವಿರುತ್ತದೆ ಎಂದು ಉತ್ತರ ಕೊಟ್ಟನು ಸರಿ ಇಲ್ಲಿ ನಾವು ನೋಡುತ್ತಾ ಇದ್ದೇವೆ ದಾವಿದನ ಕಾಲದಲ್ಲಿ ಮೂರು ವರ್ಷ ಕಾಲವು ಬರಗಾಲವು ಬಂದಿದೆ ಎಂಬುದಾಗಿ ನೋಡುತ್ತೆ ಮೂರು ವರ್ಷ ಕಾಲ ಬರಗಾಲ ಬಂದಿದೆ ಮಳೆ ಇಲ್ಲ ಆಹಾರದ ಕೊರತೆ ಭಯಂಕರವಾದ ಸಮಸ್ಯೆಗಳು ಮೂರು ವರ್ಷಗಳು ಬಂದಿದೆ ಎಂಬ ನೋಡುತ್ತಿದ್ದ ದಾಬಿದನ ಕಾಲದಲ್ಲಿ ಅವನು ಅನುಭವಿಸದೆ ಇರುವಂಥ ಒಂದು ಅನುಭವ ಹೊಸ ಅನುಭವ ಇದು ಎಷ್ಟೋ ಹಿಂಸೆಗಳನ್ನು ಅನುಭವಿಸಿದ್ದಾನೆ ಎಷ್ಟೋ ಕಷ್ಟಗಳನ್ನು ನೋಡಿದ್ದಾನೆ ಎಷ್ಟೋ ಉಭತ್ರಗಳನ್ನು ದಾಟಿ ಅವನು ಹೋಗಿದ್ದಾನೆ ಕಣ್ಣೀರನ್ನು ದಾಟಿ ಅತನ ಹೋಗಿದ್ದಾನೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಅಳದಾಟ ಅವನ ಜೀವಿತದಲ್ಲಿ ಇರುವಂಥದ್ದಾಗಿತ್ತು ಎಷ್ಟೋ ಕಷ್ಟಗಳನ್ನು ಕಂಡನು ಹರಿಮು ಹದಿಮೂರು ವರ್ಷ ಕಾಲ ವನವಾಸವನ್ನು ಅವನು ಅನುಭವಿಸಿದ ಅರಸನಾದ ಸೌಲನಿಗೆ ಭಯಪಟ್ಟವನಾಗಿ ಅನ್ಯ ದೇಶದಲ್ಲೋಗಿ ವಾಸ ಮಾಡುವಂಥ ಒಂದು ಪರಿಸ್ಥಿತಿ ಕೂಡ ಅವನಿಗೆ ಬಂದಿತ್ತು ತಂದೆ ತಾಯಿಗಳನ್ನು ಕೂಡ ಅವನು ಗಮನಿಸಲಿಕ್ಕೆ ಆಗದಂಥ ರೀತಿಯಲ್ಲಿ ಅನ್ಯ ದೇಶದ ರಾಜ್ಯನ ಬಳಿಯಲ್ಲಿ ಅವರನ್ನು ಬಿಟ್ಟು ಅವರನ್ನು ಸಂರಕ್ಷಿಸಿದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಓದುತ್ತಾ ಇದ್ದೇವೆ ಅನೇಕ ಸೋಲುಗಳು ಅನೇಕ ರೀತಿಯಾದ ಜಯವನ್ನು ಕೂಡ ಅವನು ಹೊಂದಿಕೊಂಡಿದ್ದಾನೆ ಆದರೂ ಕೂಡ ಅವನು ಆಡಳಿತಕ್ಕೆ ಬಂದ ನಂತರ ದಾವಿದನ ಜೀವಿತದಲ್ಲಿ ಈ ಮೂರು ವರ್ಷ ಕಾಲವು ಏನಾಗ್ತದೆ ಬರಗಾಳವು ಬರುತ್ತಾ ಇದೆ ಈ ಬರಗಾಲವು ಒಂದು ವೇಳೆ ಸಾಮಾನ್ಯವಾಗಿ ಯಾವುದೋ ಒಂದು ವರ್ಷ ಬರಗಾಲವು ಇರುತ್ತೆ ಎಂಬುದಾಗಿ ಅದಕ್ಕೆ ಸರಿ ಏನೋ ವರ್ಷ ಮಳೆ ಇಲ್ಲ ಮಳೆ ಕೊರತೆ ಇದೆ ನೀರಿನ ಕೊರತೆ ಇದೆ ಮುಂದಿನ ವರ್ಷ ಚೆನ್ನಾಗಿ ಬರುತ್ತೆ ಎಂಬುದಾಗಿ ಏನೋ ಒಂದು ಸಮಾಧಾನ ಮಾಡಿಕೊಳ್ಳುತ್ತೆ ಹೌದಲ್ವಾ ಈ ವರ್ಷ ನಮ್ಮ ರಾಯಚೂರಲ್ಲಿ ಉತ್ತರ ಭಾರತದಲ್ಲಿ ಉತ್ತರ ಕರ್ನಾಟಕದಲ್ಲಿ ಏನಾಗಿಲ್ಲ ಸರಿಯಾದ ಮಳೆ ಇಲ್ಲ ಮಳೆ ಸರಿಯಾಗಿ ಬಂದಿಲ್ಲ ಆದರೂ ಕೂಡ ಬೇರೆ ಕಡೆ ಮಳೆ ಆಗದನ್ನು ನೋಡಿ ಸಂತೋಷ ಪಡುತ್ತಾ ಏನಂದ್ರೆ ಮುಂದಿನ ವರ್ಷ ಮಳೆ ಆಗುತ್ತೆ ಅನ್ನೋ ಒಂದು ಭರವಸೆ ಇದೆ ನಮಗೆ ಹೌದಲ್ವಾ ಭರವಸೆ ಇದೆ ಆದ್ದರಿಂದ ಅದರ ಬಗ್ಗೆ ನಾವು ಹೆಚ್ಚಿಗೆ ಗಮನ ಕೊಡಲ್ಲ ಸರಿ ಒಂದು ವರ್ಷ ಇಲ್ಲ ಇಲ್ಲಾಂದರೆ ವರ್ಷ ಬರುತ್ತೆ ಎಂಬುದಾಗಿ ನಾವು ಸಮಾಧಾನ ಮಾಡಿಕೊಳ್ಳುತ್ತೇವೆ ದಾವಿದನು ಕೂಡ ಅದೇ ರೀತಿಯಲ್ಲೇ ಒಂದು ವರ್ಷ ಬರಗಾಲ ಬಂದಿದೆ ಸರಿ ಇದು ಯಾವಾಗಲೂ ಇದು ಪ್ರಕೃತಿ ಒಂದು ಬದಲಾವಣೆಗಾಗಿ ದೇವರು ಏನೋ ಒಂದು ಮಾಡ್ತಾ ಇದನ್ನು ಸುಮ್ಮನೆ ಆಗಿರುತ್ತೆ ಎರಡನೇ ವರ್ಷವೂ ಬರಗಾಲ ಬಂದಿತ್ತು ಎರಡನೇ ವರ್ಷವೂ ಏನಾಗಿತ್ತು ಬರಗಾಳವು ಬಂದಿದೆ ಎರಡನೇ ವರ್ಷವೂ ಬರಗಾಲ ಬಂದಿದೆ ಆವಾಗಲೂ ಅವನಿಗೆ ಏನು ಅನಿಸ್ಲಿಲ್ಲ ಮೂರನೇ ವರ್ಷ ಮತ್ತೆ ಏನಾಗಿದೆ ಬರಗಾಲ ಬಂದಿದೆ ಈ ಮೂರನೇ ವರ್ಷ ಇದು ಕಂಟಿನ್ಯೂ ಆಗ್ತಾ ಇದೆ ಅಲ್ಲವ ಈ ಬರಗಾಲ ಯಾಕೆ ಬಂದಿತ್ತು ಈ ಬರಗಾಲ ಯಾಕೆ ಬರುತ್ತಾ ಇದೆ ಇದರ ಕಾರಣ ಏನು ಈ ಬರಗಾಲ ಬರಲಿಕ್ಕೆ ನಾನೇನು ತಪ್ಪು ಮಾಡಿದೆ ನನ್ನ ಆಡಳಿತದಲ್ಲಿ ಏನು ಕಡಿಮೆ ಇದೆ ದೇವ್ರು ಯಾಕೆ ಮೂರು ವರ್ಷ ಈ ಒಂದು ಬರಗಾಲವನ್ನು ದೇವರು ಎಂಬುದಾಗಿ ಹೇಳಿ ದಾವಿದನು ಸ್ವಲ್ಪ ಆಲೋಚನೆ ಮಾಡಲಿಕ್ಕೆ ಪ್ರಾರಂಭಿಸಿದ ಅಲ್ಲುಯ್ಯ ಒಂದು ವೇಳೆ ಅವನು ಅನೇಕ ಬರಗಾಲವನ್ನು ಕುರಿತಾಗಿ ನಾವು ಬೈಬಿಳಲ್ಲಿ ನಾವು ಓದುತ್ತಾ ಇದ್ದೇವೆ ಅಲ್ವಾ ಬರಗಾಲವನ್ನು ಕುರಿತಾಗಿ ನಾವು ಬೈಬಿಳಲ್ಲಿ ನಾವು ಓದುತ್ತಾ ಇದ್ದೇವೆ ಅಬ್ರಹಾಮನ ಕಾಲದಲ್ಲಿ ಒಂದು ಬರಗಾಲ ಬಂದಿತ್ತು ಅದಿ ಕಂಡು ಹನ್ನೆರಡರ ಹತ್ರಲ್ಲಿ ನಾವು ಅದನ್ನು ಓದುತ್ತಾ ಇದ್ದೇವೆ ಅವನು ಬರಗಾಲ ಬಂದಾಗ ಏನು ಮಾಡೋನು ಅಗಿಪ್ತು ದೇಶಕ್ಕೆ ಓದೋನು ಎಂಬುದಾಗಿ ನೋಡುತ್ತಿದ್ದೆ ಆಮೇಲೆ ಈ ಕಾಲದಲ್ಲಿ ಕೂಡ ಒಂದು ಬರಗಾಲ ಬಂದಿತ್ತು ಅವನು ಕೇರಾರ್ಗೆ ಬಂದು ಏನು ಮಾಡಿದ ಅಲ್ಲಿ ವಾಸ ಮಾಡಿ ಅಲ್ಲಿಂದ ಎಲ್ಲಿಗೆ ಹೋಗ್ಬೇಕು ಅಗಿಪ್ತು ದೇಶಕ್ಕೆ ಎಂಬುದಾಗಿ ಅವನು ಅಂದುಕೊಂಡನು ದೇವರು ತಡೆ ಮಾಡಿ ಇಲ್ಲೇ ನೀನು ಇರು ನಿನ್ನ ನಾನು ಏನು ಮಾಡ್ತೇನೆ ಆಶೀರ್ವಾದಿಸ್ತೇನೆ ಎಂಬುದಾಗಿ ಹೇಳುತ್ತೆ ಅಲ್ಲೇ ಇದ್ದಿದ್ದರಿಂದ ನೂರರಷ್ಟು ದೇವರು ಅವನನ್ನು ಆಶೀರ್ವದಿಸುನು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ ಅನಂತರ ಯೋಶೇಪನ ಕಾಲದಲ್ಲಿ ಅಗಿಪ್ತು ದೇಶದಲ್ಲಿ ಭಯಂಕರವಾದ ಒಂದು ಏಳು ವರ್ಷದ ಕಠಿಣವಾದ ಒಂದು ಬರಗಾಲ ಬಂದಿತ್ತು ಎಂಬುದಾಗಿ ನೋಡುತ್ತಾ ಇದ್ದಾರೆ ಹಾಗೆ ಯೋಶೇಪನ ಕಾಲದಲ್ಲಿ ಬಂದ ಬರಗಾಲ ಕಠಿಣವಾದ ಏಳು ವರ್ಷಗಳ ಒಂದು ಬರಗಾಲ ಭಯಂಕರವಾಗಿತ್ತು ದೇವರು ಅದನ್ನು ಎಚ್ಚರಿಸಿ ಅದರಿಂದ ತಪ್ಪಿಸಿಕೊಳ್ಳುವಂಥ ಮಾರ್ಗವನ್ನು ದೇವರು ಅವನಿಗೆ ಹೇಳಿದುದರಿಂದ ಬಂದಂತ ಬರಗಾಲದಲ್ಲಿ ಅವರು ತಪ್ಪಿಸಿಕೊಳ್ಳಲಿಕ್ಕೆ ಎಲ್ಲ ರೀತಿಯಾದ ಅನುಕೂಲತನ ಅವರು ಮಾಡಿಕೊಂಡು ಅಲ್ಲ ಮುಂದೆ ನಾವು ಬರುವಂತ ಸಮಯದಲ್ಲಿ ನ್ಯಾಯಸ್ಥಾಪುರ ಕಾಲಗಳಲ್ಲಿ ಅನೇಕ ಬರಗಾಳ ಬಂದಿತ್ತು ವೃತ್ತಲ ಪುಸ್ತಕ ಒಂದನೇ ಹತ್ಯೆ ಒಂದನೇ ವಾಕ್ಯದಲ್ಲಿ ನಾವು ನೋಡುವಾಗ ಅಲ್ಲಿ ಒಂದು ಬರಗಾಳ ವಿರೋಧನ ನಾವು ನೋಡುತ್ತಲ್ವಾ ಅವ್ರು ಏನು ಮಾಡಿದ್ರು ಬೆದಿಲು ಹೇಮನ ಬಿಟ್ಟು ಮೊಹಬ್ದೇಖ್ ಅವರು ಹೋದರು ಎಂಬುದಾಗಿ ಬರೆಯಲ್ಪಟ್ಟಿದೆ ನಮಗೆಲ್ಲರಿಗೂ ಸ್ಟೋರಿ ಗೊತ್ತಿದೆ ಅಲ್ವಾ ಬತ್ತಲಿಗೆ ಬಂದು ಬಿಟ್ಟು ಹೋದಂಥ ಸಮಯದಲ್ಲಿ ಅವ್ರು ಏನನೆಲ್ಲ ಕಳ್ಕೊಂಡ್ರು ಅಂತ ಹೌದಲ್ವಾ ಏನೇನೆಲ್ಲ ಕಳ್ಕೊಂಡ್ರು ಎಂಬುದಾಗಿ ಮತ್ತೆ ಅವರು ವಾಪಸ್ ತಿರುಗಿ ಬಂದರು ಈ ರೀತಿಯಾಗಿ ಅನೇಕ ಒಂದು ಬರಗಾಲವನ್ನು ಕುರಿತಾಗಿ ನಾವು ಬೈಬಳಲ್ಲಿ ನಾವು ಅನೇಕ ಸಾರಿ ನಾವು ಓದುತ್ತಾನೆ ಇದ್ದೇವೆ ಹೊಸ ಒಡಂಬಡಿಕೆಯಲ್ಲಿ ಕೂಡ ಅಪೋಸಲ್ಗರ ಕಾಲದಲ್ಲಿ ಬರಗಾಲ ಬಂದಾಗ ಪೋಷಣದ ಪೌಲನು ಅವರ ಎಲ್ಲ ಸಂಘಟಕರು ಏನು ಮಾಡಿದರು ಎರ್ಶ್ಲೇಮನೆಯಲ್ಲಿರುವಂಥ ಆ ಪೋಸ್ಟಲರಿಗೆ ಕಾಣಿಕೆಗಳನ್ನು ಕಲೆಕ್ಟ್ ಮಾಡಿ ಅವ್ರೇನು ಮಾಡಿದರು ಅಲ್ಲಿಗೆ ಕಳುಹಿಸಿದರು ಎಂಬುದಾಗಿ ನೋಡುತ್ತಾರೆ ಆ ರೀತಿಯಾಗಿ ಬರಗಾಲವನ್ನು ಒಂದು ವೇಳೆ ದಾಬಿದನು ಅವನ ಕಾಲದವರೆಗೆ ಅನೇಕ ಕಾರ್ಯಗಳನ್ನು ಅವನು ಕೇಳಿರಬಹುದು ಒಂದೆಲ್ಲ ಅವನ ಗಮನಿಸಿರ್ಬೋದು ಯಾವ ರೀತಿಯಲ್ಲಿ ದೇವರು ಅನುಮೋದಿಸಿದನು ಯಾವ ರೀತಿಯಲ್ಲಿ ಅವ್ರನ್ನ ಆಶೀರ್ವದಿಸಿದನು ಬರಗಾಲದಲ್ಲಿ ಯಾವ ರೀತಿಯಲ್ಲಿ ಅವ್ರನ್ನ ನಡೆಸಿದನು ಎಂಬುದಾಗಿ ಕೂಡ ನಾವು ನೋಡುತ್ತಾ ಇದ್ದೇವೆ ದಾವಿದ ನಂತರ ಆಹಬ್ಬನ ಕಾಲದಲ್ಲಿ ಒಂದು ಬರಗಾಲ ಬಂದಿತ್ತು ಅಲ್ವಾ ಮೂರುವರೆ ವರ್ಷಗಳ ಕಾಲ ಬರಗಾಲ ಬಂದಿತ್ತು ಆ ಬರಗಾಲದಲ್ಲಿ ದೇವರು ಯಾವ ರೀತಿಯಲ್ಲಿ ಎಲಿಯನನ್ನ ದೇವರು ಘೋಷಣೆ ಮಾಡಿದನು ಎಂಬುದಾಗಿ ನಾವೇನ್ ಮಾಡುತ್ತಾ ಇದ್ದೇವೆ ಚೆನ್ನಾಗಿ ನಮಗೆ ಗೊತ್ತಿರುವಂತದ್ದಾಗಿದೆ ಎಲಿಯರನ್ನು ಹೇಗೆ ಪೋಷಿಸಿದನು ದೇವರು ಆ ಕಾಗೆ ಮುಖಾಂಧ ಕಾಗೆ ಮುಖಾಂತರ ಏನು ಮಾಡಿದಾನೆ ಅವ್ರನ್ನ ಪೋಷಿಸಿದ್ರು ಎಂಬುದಾಗಿ ನೋಡುತ್ತಾ ಹಾಲು ಹಲೋಲುಯ್ಯ ಹಾಲು ಲೂಯ್ಯ ಒಂದು ವೇಳೆ ಅಂದುಕೊಳ್ಬೋದು ಒಂದು ವೇಳೆ ಬರಗಾಲವು ನಮಗೂ ಬರುತ್ತೆ ಅಂಬುದ ಬರಗಾಳು ಬಂದರೂ ಭಯಪಡಬೇಡ್ರಿ ಅಲ್ವಾ ಯಾವುದೋ ಒಂದು ಕಾಗೆ ನಮಗೆ ದೇವರು ಸಿದ್ಧ ಮಾಡಿರ್ತಾನೆ ಹಲಲುಯ್ಯ ಪಕ್ಕದಲ್ಲಿ ಹೇಳೋ ಬರಗಾಳು ನೋಡಿ ಭಯಪಡಬೇಡ ಚಿಂತೆ ಮಾಡಬೇಡ ಯಾವುದೋ ಒಂದು ಕಾಗೆ

ಅದರಿಂದ ನಾವು ಭಯಪಡೋದು ಬೇಕಾಗಿಲ್ಲ ಬರಗಾಲ ಬರುತ್ತೆ ಬರುವ ವರ್ಷದಲ್ಲಿ ಅದನ್ನು ಎದುರಿಸುವರಾಗಿರುತ್ತೇವೆ ಬರುವ ವರ್ಷದಲ್ಲಿ ಅದನ್ನು ಕಾಣೋರಾಗಿರುತ್ತೇವೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕಠಿಣವಾದ ಒಂದು 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 ವರ್ಷವಾಗಿರುತ್ತದೆ ಬರಗಾಲವು ಬರುತ್ತದೆ ಕಠಿಣವಾಗಿ ಪರಿಸ್ಥಿತಿಗಳನ್ನು ನಾವು ಹಾದು ಹೋಗುವಂಥ ಕಾರ್ಯಗಳು ಬರುತ್ತದೆ ಅದರ ಮಧ್ಯದಲ್ಲೂ ದೇವರು ನಮ್ಮನ್ನು ಆಶೀರ್ವದಿಸ ಆಮೇಲೆ ಅಲ್ಲಲೂಯ ಆಳಲುಯ್ಯ ಇವಾಗಲೇ ನಿಮಗೆ ಅದನ್ನು ಹೇಳ್ಬಿಡ್ತೀನಿ ಹೊಸ ವರ್ಷ ಅಲ್ವಾ ಹೊಸ ವರ್ಷ ಚೆನ್ನಾಗಿರಲಿ ಅಂತ ಅಲ್ಲ ಎಲ್ಲರಿಗೂ ಆಸೆ ಇರುತ್ತೆ ಅಲ್ವ ಹೊಸ ವರ್ಷ ಹೇಗಿರುತ್ತೋ ಹೆಂಗಿರುತ್ತೋ ಅಂತೆ ಹೊಸ ವರ್ಷ ಇದೆ ಇದ್ದಂಗೆ ಇರುತ್ತದೆ ಬಟ್ ಕಠಿಣವಾದ ಪರಿಸ್ಥಿತಿಗಳ ಮಧ್ಯದಲ್ಲಿ ನಾವು ಹಾದು ಹೋದರೂ ಕೂಡ ದೇವರು ಅದರ ಮಧ್ಯದಲ್ಲೂ ನಮ್ಮನ್ನು ಆಶೀರ್ವದಿಸಿ ನಮ್ಮನ್ನು ಕೈ ಬಿಡದೆ ನಡೆಸುವಂಥ ದೇವರಾಗಿದ್ದಾನೆ ಬರಗಾಲ ಬರುತ್ತೆ ಇನ್ನೂ ರೇಟ್ಗಳು ಹೆಚ್ಚಾಗುತ್ತದೆ ಅಲ್ವಾ ದೇವರು ನಮಗೆ ನಮಗೆಲ್ಲವನ್ನು ಅನುಕೂಲ ಮಾಡಿಕೊಡುವನಾಗಿದ್ದಾನೆ ಅಲ್ಲೂ ಯಾ ಅಳಲು ಸರಿ ನಾ ವಾಕ್ಯಕ್ಕೆ ಬರೋಣ ತಾವಿದನ ಕಾಲದಲ್ಲಿ ಮೂರು ವರ್ಷ ಏನು ಮಾಡ್ತಾ ಇದ್ದನು ಅಲ್ವಾ ಅವನು ಇದು ಒಂದು ವೇಳೆ ಸಾಮಾನ್ಯವಾಗಿ ಇದು ಎಲ್ಲ ಇದರಲ್ಲಿ ಬರೋದೆ ಎಂಬುದಾಗಿ ಅವನು ಅಂದುಕೊಂಡಾಗ ಏನಾಗಿದೆ ಅವನಿಗೆ ಒಂದು ಮೈಂಡಲ್ಲಿ ಏನೋ ಯಾಕೆ ಯಾಕೆ ಅನ್ನೋ ಒಂದು ಪ್ರಶ್ನೆ ಅವನಲ್ಲಿ ಬಂದಿತ್ತು ಯಾಕೆ ಬರಗಾಲ ಬರುತ್ತಾ ಇದೆ ವರ್ಷ ವರ್ಷ ಬರಗಾಲ ನನ್ನ ಜೀವಿತದಲ್ಲಿ ನನ್ನ ಆಡಳಿತದಲ್ಲಿ ಬರುತ್ತಾ ಅಲ್ವಾ ಇದಕ್ಕೆ ಕಾರಣ ಏನು ಎಂಬುದಾಗಿ ಹೇಳಿ ಅವನೇನು ಮಾಡಿದನು ದೇವರ ಸನ್ನಿಧಿಯಲ್ಲಿ ಅದನ್ನು ವಿಚಾರಿಸಿದನು ಎಂಬುದಾಗಿ ನೋಡುತ್ತಿದ್ದಾರೆ ದೇವರ ಸನ್ನಿಧಿಯಲ್ಲಿ ವಿಚಾರಿಸಿದಾಗ ಅವನ ಆಡಳಿತದಲ್ಲಿ ಏನು ತಪ್ಪು ಇಲ್ಲ ಅವನ ಆಡಳಿತದ ನಿಮಿತ್ತವಾಗಿ ದೇವರು ಅದರಲ್ಲಿ ಬರಗಾಲವನ್ನು ಬರಮಾಡಲಿಲ್ಲ ಅವನು ಹಿಂದೆ ಇದ್ದಂಥ ರಾಜನು ಸವಳನ್ನು ಏನು ಮಾಡಿದನು ಮಾಡಿದಂಥ ತಪ್ಪಿದ ನಿಮಿತ್ತವಾಗಿ ದೇವರ ಆ ವರ್ಷದಲ್ಲಿ ಆ ಮೂರು ವರ್ಷ ಬರಗಾಲವನ್ನು ದೇವರು ಬರಮಾಡಿದನು ಆಶೀರ್ವಾದಗಳನ್ನು ಕಾಣಲಿಕ್ಕೆ ಆಗಲಿಲ್ಲ ಅಂದರೆ ದೇವರಲ್ಲಿ ಅವನು ಪ್ರಾರ್ಥನೆ ಮಾಡಿದಾಗ ದೇವರು ಅದನ್ನು ಅವನಿಗೆ ಬಯಲುಪಡಿಸಿದನು ಈ ರೀತಿಯಾದ ತಪ್ಪನ್ನು ಏನು ಮಾಡಿದನು ಸವಳು ಮಾಡಿದನು ಅವನ ಕುಟುಂಬದ ನಿಮಿತ್ತ ದೇಶದಲ್ಲಿ ಬರಗಾಲ ಬಂದಿದೆ ಅಳಲುಯ್ಯ ಅಳಲುಯ್ಯ ಒಂದಲೇ ನಮ್ಮ ಜೀವಿತದಲ್ಲೂ ಕೂಡ ಈ ರೀತಿಯಾದ ಪ್ರಶ್ನೆ ಇರಬಹುದು ನಾನು ಚೆನ್ನಾಗಿ ದುಡಿತಾ ಇದ್ದೀನಿ ಕಷ್ಟಪಡುತ್ತಾ ಇದ್ದೀನಿ ಎಲ್ಲ ನಾನು ಚೆನ್ನಾಗೇ ಮಾಡುತ್ತೇನೆ ಚೆನ್ನಾಗಿ ಪ್ರಾರ್ಥನೆ ಮಾಡುತ್ತೇನೆ ಅಕ್ಕಿ ಹೋಗ್ತೇನೆ ಆಳಕ್ಕೆ ಹೋಗ್ತೇನೆ ಎಲ್ಲ ಮಾಡುತ್ತಾನೆ ಯಾಕೆ ಯಾಕೆ ನನ್ನ ಜೀವಿತದಲ್ಲಿ ಈ ಸಮಸ್ಯೆ ಇನ್ನು ಕಾಡುತ್ತಾ ಇದೆ ಯಾಕೆ ಇದರಿಂದ ನಾನು ಹೊರಗಡೆ ಬರಲಿಕ್ಕೆ ಆಗ್ತಾ ಇಲ್ಲ ಇದು ಯಾಕೆ ನನ್ನನ್ನು ಪದೇ 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 ಇದೇ ಇದರಲ್ಲಿ ಬರುತ್ತೆ ಯಾಕೆ ನಾನು ಮೇಳಕ್ಕೆ ಬರಕ್ ಆಗ್ತಾ ಇಲ್ಲ ಯಾವತ್ತಾದ ನಾವು ಅದನ್ನು ಕುರಿತಾಗಿ ಆಲೋಚನೆ ದುಡಿತೇವೆ ತಿಂತೇವೆ ಹೋಗ್ತೇವೆ ಏನೋ ನಮಗೆ ಅದ್ರ ಬಗ್ಗೆ ಏನು ಗೊತ್ತಾಗ್ತಾ ಇಲ್ಲ ಹೌದಲ್ವ ನಮ್ಮಲ್ಲಿ ಯಾವಾಗ ಆ ಒಂದು ಪ್ರಜ್ಞೆ ಬರುತ್ತದೋ ನಾವು ಯಾಕೆ ಈ ರೀತಿಯಾಗಿದ್ದೇವೆ ಕಷ್ಟಪಡುತ್ತಾ ಇದ್ದೇವೆ ದುಡಿತಾ ಇದ್ದೇವೆ ಯಾಕೆ ಈ ಒಂದು ಆಶೀರ್ವಾದ ನಮ್ಮ ಜೀವಿತದಲ್ಲಿ ಸಿಗುತ್ತಾ ಇಲ್ಲ ನಾವು ಎದುರು ನೋಡಿದ ಒಂದು ಆಶೀರ್ವಾದ ಯಾಕೆ ನಾವು ಹೊಂದಿಕೊಳ್ಳುತ್ತಾ ಇಲ್ಲ ಯಾಕೆ ನಾವು ಇದನ್ನು ಬಿಟ್ಟು ಹೊರಗಡೆ ಬರಲಿಕ್ಕೆ ಆಗುತ್ತಾ ಇಲ್ಲ ಇದು ಯಾಕೆ ನಮ್ಮನ್ನು ಕಟ್ಟಿ ಯಾಕೆ ನಮ್ಮನ್ನು ಕಾಡುತ್ತಾ ಇದೆಯಲ್ಲವಾ ನಾನು ಮಾಡೋದನ್ನೆಲ್ಲ ಮಾಡುತ್ತಾ ಇದ್ದೇನೆ ಪ್ರಯತ್ನ ಮಾಡುತ್ತಾ ಇದ್ದೇನೆ ಆದರೆ ಯಾಕೆ ನನಗೆ ಇನ್ನೂ ಬಿಡುಗಡೆ ಇಲ್ಲ ಯಾಕೆ ನನ್ನ ಜೀವಿತದಲ್ಲಿ ಆಶೀರ್ವಾದಗಳಿಲ್ಲ ಯಾಕೆ ನಾನು ಮೇಳಕ್ಕೆ ಮರಳಿಗೆ ಆಗ್ತಾ ಇಲ್ಲ ಬೇರೆಯವರಿಗೆ ನಾನು ಕೂಡ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲಿಕ್ಕೆ ಅಭಿವೃದ್ಧಿಯನ್ನು ಹೊಂದಿಕೊಳ್ಳಲಿಕ್ಕೆ ಯಾಕೆ ಆಗ್ತಾ ಇಲ್ಲ ಎಂಬುದಾಗಿ ಒಂದು ವೇಳೆ ನೀವು ಪ್ರಶ್ನೆ ಕೇಳೋದಾದರೆ ಅದು ದೇವರಲ್ಲೇ ಅದು ಪ್ರಶ್ನೆಗೆ ಉತ್ತರ ಇರುವಂಥದ್ದು ದಾವಿದನ್ನು ಯಾರ ಬಳಿಲು ಕೇಳಲಿಕ್ಕೂ ಆಗಲಿಲ್ಲ ದೇವರ ಸನ್ನಿಧಿಲವನ್ನು ಮೊಣಕಾಲಾಗಿ ಪ್ರಾರ್ಥನೆ ಮಾಡಿದಾಗ ದೇವರ ಅದನ್ನು ಬಯಲುಪಡಿಸೋದನ್ನು ನಾವು ನೋಡುತ್ತೆ ಅದೇ ವಾಕ್ಯನ ಮತ್ತೊಂದು ಸಾರಿ ನಾವು ಓದೋಣ ದಾವಿದನ ಕಾಲದಲ್ಲಿ ಮೂರು ವರ್ಷಗಳವರೆಗೂ ಬಿಡದೆ ಬರವಿತ್ತು ಬಿಡದೆ ಬರವಿತ್ತು ದಾವಿದನು ಯಹೋಬನನ್ನು ವಿಚಾರಿಸಲು ನೋಡಿರಿ ದಾವಿದನು ಯಾರನ್ನು ವಿಚಾರಿಸಿದನು ಅಲ್ಲ ದಾವಿದನ ಒಂದು ಅಭ್ಯಾಸ ಇದು ಏನೇ ಒಂದು ಸಮಸ್ಯೆ ಇದ್ರು ಕೂಡ ದೇವರಲ್ಲಿ ಅವನು ವಿಚಾರಿಸೋನಾಗಿರುತ್ತಾನೆ ಏನೇ ಒಂದು ಸಮಸ್ಯೆ ಇದ್ರು ಕೂಡ ಏನೋ ಒಂದು ಕಷ್ಟ ಬಂದರೆ ಯುದ್ಧ ಬಂದರೂ ಕೂಡ ದೇವರನ್ನು ವಿಚಾರಿಸಿನೇ ಅವನು ಏನು ಮಾಡುತ್ತ ಇದ್ದಾನೆ ಮಾಡುವನಾಗಿರುತ್ತಾನೆ ಅಲ್ಲಲುಯ್ಯ ದೇವರೇ ನಾನು ಯುದ್ಧಕ್ಕೆ ಹೋಗ್ಬೋದಾ ಈ ಸ್ಥಳಕ್ಕೆ ನಾನು ಹೋಗ್ಬೋದಾ ಅಲ್ಲ ಅವನು ರಾಜನಾಗಲಿಕ್ಕಿಂತ ಮುಂಚಿತವಾಗಿ ಕೂಡ ಸವಳನಿಗೆ ಭಯಪಟ್ಟು ಅವನು ಅಡವಿಯಲ್ಲಿ ಇದ್ದ ಸಮಯದಲ್ಲಿ ಕೂಡ ಬ್ರಿಷ್ಠರಿಗೆ ವಿರುದ್ಧವಾಗಿ ಅವನು ಯುದ್ಧಕ್ಕೆ ಹೋದಂಥ ಸಮಯದಲ್ಲಿ ಅದನ್ನು ಕೇಳುತ್ತಾನೆ ಕೇಳಿನೇ ಏನು ಅದನ್ನು ಯುದ್ಧಕ್ಕೆ ಅವನು ಹೋಗುವನಾಗಿರುತ್ತಾನೆ ಅಲ್ಲ ಒಂದು ಒಂದು ಕಡೆ ಒಂದು 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 ಪಟ್ಟಣದಲ್ಲಿ ಅವನು ಅಡಗಿಕೊಳ್ಳುವಂಥ ಸಮಯದಲ್ಲಿ ಅವನು ಮತ್ತೆ ಕೇಳ್ತಾನೆ ದೇವರೇ ಸವಳು ನನಗೆ ವಿರುದ್ಧವಾಗಿ ಬರುತ್ತಾನೆ ಬರುತ್ತಾನೆ ಈ ಜನರು ನನ್ನನ್ನು ಹಿಡಿದುಕೊಳ್ಳುತ್ತಾರಾ ಹಿಡಿದುಕೊಡುತ್ತಾರೆ ಅನ್ನೋದು ಹೌದು ಹಿಡಿದುಕೊಡುತ್ತಾರೆ ವಿಚಾರಿಸೋದು ನಾವು ಆಮೇಲೆ ಸೌಳನ್ನು ತೀರೋದ ನಂತರ ಅವನು ಕೇಳುತ್ತ ಅದನ್ನು ದೇವರೇ ನಾನು ಇಸ್ರಾಯ್ಲರ ದೇಶವಾಗಿ ಎಗುದಿಯ ದೇಶ ರಾಜ್ಯದಲ್ಲಿ ಎಲ್ಲಾದ್ರೂ ಒಂದು ಕಡೆ ನಾವು ಆ ಹೋಗು ಅನ್ಕೋದಾಗ ಎಲ್ಲಿ ನಾನು ಇರಬೇಕು ದೇವರು ಪರ್ಟಿಕ್ಯುಲರ್ ಒಂದು ಸ್ಥಳವನ್ನು ಅವನು ತೋರಿಸಿದನು ಹಂಗಾದ್ರೆ ದೇವರನ್ನು ವಿಚಾರಿಸುವಾಗ ದೇವರು ಎಲ್ಲವನ್ನ ನಮಗೆ ಹೇಳಿಕೊಡುವನಾಗಿರುತ್ತಾನೆ ಆ ದೇವರಲ್ಲಿ ನಾವು ಕೇಳಬೇಕು ನಾವು ದೇವರನ್ನ ಕೇಳೋದ ಬಿಟ್ಟು ನಾವೇನು ಮಾಡ್ತೇವೆ ಮನುಷ್ಯರನ್ನ ಹೊಡಿಕೊಂಡು ಹೋಗ್ತೇವೆ ಯಾಕಂದರೆ ನಮ್ಗೆ ದೇವರ ಸನ್ನಿಧಿಯಲ್ಲಿ ಇರಲಿಕ್ಕೆ ಏನಾಗಲ್ಲ ಆಗೋದಿಲ್ಲ ಕಷ್ಟ ದೇವರಲ್ಲಿ ಕೂತುಕೊಂಡು ನಾವು ವಿಚಾರಣೆ ಮಾಡಬೇಕು ವಿಚಾರಿಸಬೇಕು ದೇವರನ್ನ ವಿಚಾರಿಸಬೇಕು ಯಾಕೆ ಹೆಸಪ್ಪ ಈ ರೀತಿಯಾದ ಸಮಸ್ಯೆ ಈ ರೀತಿಯಾದ ಕಷ್ಟ ಯಾಕೆ ಬಂದಿತ್ತು ನಾನು ಏನು ಮಾಡಬೇಕು ಏನು ಮಾಡಿದ್ರೆ ಇದು ಸರಿ ಹೋಗುತ್ತದೆ ನಾ ದೇವರನ್ನ ನಾವು ಕೇಳುವಾಗ ದೇವರ ಬಗ್ಗೆ ಉತ್ತರ ಕೊಡುತ್ತಾನೆ ಮಂತ್ರವಾದಿಗಳ ಹತ್ರ ಹೋಗೋದು ಬೇಕಾದ ಅವಶ್ಯಕತೆ ಗಣ್ಯಳವ್ರ ಹತ್ರ ಹೋಗಬೇಕಾದ ಅವಶ್ಯಕತೆ ಇಲ್ಲ ಸೇವಕರನ್ನ ಹುಡುಕಿಕೊಂಡು ಹೋಗಬೇಕಾದ ಅವಶ್ಯಕತೆ ಇಲ್ಲ ಆದರೆ ನಾವು ಹೋಗ್ತೇವೆ ಕಠಿಣವಾದ ಪರಿಸ್ಥಿತಿಗಳಲ್ಲಿ ನಾವು ಸಹಾಯವನ್ನು ಕೇಳಬೇಕು ದೇವ ಸೇವಕರನ್ನ ಅದಕ್ಕಿಂತ ಮುಂಚೆ ನೀವು ಪ್ರಾರ್ಥನೆ ಮಾಡಬೇಕು ನೀವು ಪ್ರಾರ್ಥನೆ ಮಾಡುವಾಗ ದೇವರೇ ನಿಮಗೆ ಹೇಳಿಕೊಡುವನಾಗಿದ್ರೆ ಕನಸಿನ ಮುಖಾಂತರ ವಾಕ್ಯಗಳ ಮುಖಾಂತರ ಸಂದೇಶಗಳ ಮುಖಾಂತರ ನಿಮ್ಮೊಂದಿಗೆ ಮಾತನಾಡುವನಾಗಿರುತ್ತಾನೆ ದಾವ್ಯದನು ಯಾವತ್ತು ಪ್ರವಾದಿಗಳನ್ನು ಹೊಡಿಕೊಂಡು ಹೋಗಲಿಲ್ಲ ಪ್ರವಾದಿಗಳೇ ಬಂದು ಅವನಿಗೆ ಏನು ಮಾಡ್ತಿದ್ರು ಆಲೋಚನೆ ಕೊಡುವವರಾಗಿದ್ದರು ದಾವ್ಯದನು ದೇವರನ್ನು ನಂಬಿ ದೇವರ ಮೇಲೆ ಅವನ ನಂಬಿಕೆ ಇಟ್ಟು ಅವನು ಏನು ಮಾಡಿದನು ವಿಚಾರಿಸಿದನು ಎಂಬುದಾಗಿ ನೋಡುತ್ತಾ ಇದ್ದಾರೆ ಕಠಿಣವಾದ ಪರಿಸ್ಥಿತಿಯಲ್ಲಿ ಕೂಡ ಅವನು ಮನುಷ್ಯರನ್ನು ಹೊಡ್ಕೊಂಡು ಹೋಗಲಿಲ್ಲ ದೇವರನ್ನೇ ಏನು ಮಾಡಿದನು ನೋಡ್ಕೊಂಡು ಹೋದನು ದೇವರನ್ನೇ ವಿಚಾರಿಸುವ ನಮ್ಮೆಲ್ಲರಿಗೂ ಗೊತ್ತಿದೆ ಒಂದು ಸ್ವಾಮಿಲು ಮೂವತ್ತನೇ ಅಧ್ಯಾಯದಲ್ಲಿ ಕಠಿಣವಾದ ಒಂದು ಪರಿಶಮ ಕಠಿಣವಾದ ಇಕ್ಕಟ್ಟಾದ ಒಂದು ಪರಿಷದಲ್ಲಿ ಕೂಡ ಏಕೊತ್ತನ್ನು ತರಿಸಿಕೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ದೇವರು ನೀನು ಹೋಗು ಕಳೆದುಕೊಂಡು ಅದನ್ನೆಲ್ಲ ನೀನು ಮಾಡ್ತೀನಿ ಮತ್ತೆ ಬರೆದುಕೊಳ್ಳುತ್ತೆ ಎಂಬುದಾಗಿ ಹೇಳಿದ್ರು ನಾವು ದೇವರಲ್ಲಿ ವಿಚಾರಶಲಿಗೆ ನಾವು ಕಳಿಬೇಕು ಬರಗಾಳ ಇದೆ ಮೂರು ವರ್ಷ ಬರಗಾಳ ಬಿಡದೇ ಬರುತ್ತಾ ಇದೆ ಕಂಟಿನ್ಯೂ ಮೂರು ವರ್ಷ ಕಾಲ ಬಿಡದ ಬರಗಾಳವನ್ನು ಹಿಂಬಾಲಿಸುತ್ತಾನೆ ಅದು ಯಾಕೆ ಅನ್ನೋ ಒಂದು ಪ್ರಶ್ನೆ ಬಂದಾಗ ದೇವರ ಸನ್ನಿಧಿಯಲ್ಲಿ ವಿಚಾರಿಸೋದನು ಎಂಬುದಾಗಿ ನೋಡುತ್ತಾರೆ ನಾವು ಕೇಳುತ್ತಾ ಬಾ ದೇವರಲ್ಲಿ ನಾವು ಕೇಳುತ್ತಾ ಇದೀವ ಯಾಕೆ ಈ ಒಂದು ಸಮಸ್ಯೆ ಈ ಒಂದು ಕಷ್ಟ ನನಗೆ ಯಾಕೆ ಬರುತ್ತಾ ಇದೆ ಯಾಕೆ ಇದನ್ನು ನೀನು ಅನುಮತಿಸಿದೆಯಪ್ಪ ಯಾಕೆ ಎಂಬುದಾಗಿ ನಾವು ಒಂದು ಪ್ರಶ್ನೆ ದೇವರಲ್ಲಿ ನಾವು ಕೇಳಿ ಇದಕ್ಕೆ ಉತ್ತರವೂ ಕೊಡಪ್ಪ ಎಂಬುದಾಗಿ ನಾವು ಕೇಳಬೇಕು ನಾವು ಯಾಕೆ ಯಾಕೆ ಅಂದರೆ ನಮ್ಮನ್ನೇ ನಾವು ಕೇಳಿಕೊಂಡು ಸುಮ್ಮನೆ ಕೂತ್ಕೊಳ್ಳುವಂಥದ್ದು ಅಲ್ಲ ನಾವು ದೇವರನ್ನು ವಿಚಾರಿಸಬೇಕು ಈ ಸಮಸ್ಯೆಯಿಂದ ಹೊರಗಡೆ ಬರಬೇಕು ನಾನು ಹೇಗಾದರೂ ಎಲ್ಲರಿಗೂ ಬರುವಂಥದ್ದೇ ನನಗೂ ನಾನೇನು ಸ್ಪೆಷಲ್ ಅಲ್ಲ ಎಂಬುದಾಗಿ ನಾವು ಸುಮ್ಮನೆ ಕೂತ್ಕೊಳ್ಳೋದು ಆದ್ರಿಗೆ ಏನು ಅದರಲ್ಲಿ ಏನು ಇದಿಲ್ಲ ಅಲ್ವಾ ಕಷ್ಟ ಎಲ್ಲರಿಗೂ ಇದೆ ಅವ್ರಿಗಿದೆ ನನಗಿದೆ ಎಲ್ಲರಿಗೂ ಇದೆ ಎಲ್ಲರಿಗೂ ಇದೆ ಅಂದರೆ ನನಗೂ ಕಷ್ಟ ಇದೆ ಎಂಬುದಾಗಿ ನೀವು ಎಂದ್ಕೊಳ ಇರೋದು ನೀವು ಇದ್ಬಿಟ್ರೆ ಅದರಿಂದ ಹೊರಗಡೆ ಬರಲಿಕ್ಕೆ ಆಗೋದಿಲ್ಲ ಅಲ್ವ ಎಲ್ಲರಿಗೂ ಕಷ್ಟ ಇರುತ್ತೆ ಆದರೆ ನನಗೆ ಆ ಕಷ್ಟ ಬರಬಾರ್ದು ನಾನು ಯೇಸುವನ್ನು ಮಾಡಿಸುವಂಥ ಮಗನು ಮಗಳಾಗಿದ್ದೇನೆ ನಾನು ಯೇಸುವನ ಮಗನಾಗಿ ಮಗಳಾಗಿದ್ದೇನೆ ಅವ್ರಿಗೆ ಬಂದಂಥ ಕಷ್ಟ ಯಾಕೆ ಬರಬೇಕು ನಾನು ವಿದ್ಯಾಸವಾದವನು ನನಗೆ ಅದು ಬರಬಾರ್ದು ಇದಕ್ಕೆ ಬಂದಿದೆ ಅಂದರೆ ಏನೋ ಒಂದು ಕಾರಣ ಇದೆ ಅದನ್ನು ನನಗೆ ತಿಳಿಸಿಕೊಡಪ್ಪ ಇದ್ರೆ ನಾನು ಹೊರಗಡೆ ಬರಬೇಕನ್ಬೋದು ಹಾಗೆ ನಿಮ್ಮ ಆಲೋಚನೆ ಮಾಡಿ ದೇವರಲ್ಲಿ ಕೇಳುವಾಗ ದೇವರು ನಿಮಗೆ ಉತ್ತರವನ್ನು ಕೊಡುವನಾಗಿರುತ್ತಾನೆ ಅಳಲುಯ ಇಲ್ಲಿರೋರ್ಲೋ ಅಳಲಿಯ ಇವರಿಗೆ ಸ್ತೋತ್ರ ನಾವೇನು ಮಾಡ್ಬೇಕು ದೇವರನ್ನು ದಾಬಿದನು ದೇವರನ್ನು ವಿಚಾರಿಸಲು ದೇವರು ಏನು ಮಾಡ್ತಾನೆ ಆ ಒಂದು ಕಾರ್ಯವನ್ನು ಹೇಳಿಕೊಡುತ್ತಾದ್ರೆ ಏನಂತ ಅಲ್ವಾ ವಿಚಾರಿಸಲು ಆತನು ಸವಳನು ಗಿಬ್ಯೋಣ್ಯರನ್ನು ಕೊಲ್ಲಿಸಿದ್ದರಿಂದ ಅವನ ಮೇಲೆಯೂ ಅವನ ಮನೆಯವರ ಮೇಲೆಯೂ ರಕ್ತ ಬರಾಧವಿರುತ್ತದೆ ಎಂದು ಉತ್ತರ ಕೊಟ್ಟನು ಗಿಬಿಯೋನಿಯರು ಯಾರು ಎಂಬುದಾಗಿ ನೋಡುವಾಗ ನೀವು ಸ್ವಲ್ಪ ಹಿಂದೆ ಯಗೋಶ್ವನ ಪುಸ್ತಕ ನೀವು ಹೋಗುವಾಗ ಒಂಬತ್ತನೇ ಅಧ್ಯಾಯಕ್ಕೆ ಹೋಗುವಾಗ ಅಲ್ಲಿ ಗಿಬ್ಯೋನಿಯರು ಏನು ಮಾಡುತ್ತಾ ಇದ್ದಾರೆ ಇಸ್ರಾಲ್ರೊಂದಿಗೆ ಒಡಂಬಡಿಕೆ ಮಾಡಿಕೊಳ್ಳುತ್ತಾ ಇದ್ದಾರೆ ಕಾರಣ ದೇವರು ಎರಿಕೋ ಪಟ್ಟಣವನ್ನು ಮತ್ತು ಆಯಿ ಪಟ್ಟಣವನ್ನು ಅವರು ಹಿಡಿದ ನಂತರ ಅಲ್ಲಿ ಇದ್ದಂಥ ಈ ಗಿಬ್ಯೋ ಎನ್ನುವಂಥ ಈ ಒಂದು ಜನಾಂಗದವರು ಏನು ಮಾಡ್ತಾ ಇದ್ದಾರೆ ಭಯಪಟ್ಟವರಾಗಿ ಅವರು ಯಗೋಷನ ಬಳಿಯಲ್ಲಿ ಬಂದು ಯಗೋಷ್ ಮತ್ತು ಅವರ ಅಧಿಕಾರಿಗಳ ಬಳಿಯಲ್ಲಿ ಬಂದು ಅವ್ರು ಏನು ಮಾಡುತ್ತಾ ಇದ್ದಾರೆ ಎಲ್ಲೋ ದೂರದಿಂದ ಬಂದವರ ಹಂಗೆ ಅವ್ರೇನು ಮಾಡ್ತಾ ಇದಾರೆ ಅವ್ರು ಕೇಳುತ್ತಾ ಇದಾರೆ ನೀವು ಅದೆಲ್ಲ ಮಾಡಿದನ್ನೆಲ್ಲ ನಾವು ಕೇಳಿದ್ದೇವೆ ಅಲ್ವಾ ಆದ್ದ ನಾವು ಭಯಪಟ್ಟು ನಿಮ್ಮೊಂದಿಗೆ ಒಡಂಬಡಿಕೆ ಮಾಡಿಕೊಳ್ಳಲಿಕ್ಕೆ ಬಂದಿದ್ದೇವೆ ನಾವು ಈ ಈ ಸ್ಥಳದವರಲ್ಲ ನಾವು ಹೊರಗಡೆಯಿಂದ ಬಂದಿದೆ ಎಂಬುದಾಗಿ ಸುಳ್ಳು ಹೇಳಿ ಅವರನ್ನು ಮೋಸ ಮಾಡಿ ಅವರೊಂದಿಗೆ ಒಡಂಬಡಿಕೆ ಮಾಡಿಕೊಳ್ಳುತ್ತಾ ಇದ್ದಾನೆ ಯಘೋಶನ ಕೂಡ ಅವರೊಂದಿಗೆ ಒಡಂಬಡಿಕೆ ಮಾಡಿ ಅವರನ್ನು ನಾವು ಏನು ಮಾಡೋದಿಲ್ಲ ನಿಮ್ಮನ್ನು ಕೊಳ್ಳಿಸುವುದಿಲ್ಲ ನಿಮ್ಮನ್ನು ನಾವು ಸಾಯಿಸುವುದಿಲ್ಲ ನಿಮಗೆ ನಾವು ಭದ್ರತೆಯನ್ನು ಕೊಡುತ್ತೇವೆ ಎಂಬುದಾಗಿ ಅವರೊಂದಿಗೆ ಒಡಂಬಡಿಕೆ ಮಾಡಿಕೊಳ್ಳುತ್ತಾ ಇದ್ದಾನೆ ಈ ಸೌಲನ ಕಾಲದಲ್ಲಿ ಏನು ಮಾಡುತ್ತೆ ಈ ಒಡಂಬಡಿಕೆನ ಅವನು ಮೀರುತ್ತಾ ಇದ್ದಾನೆ ಆ ಗಿಬ್ನರಗೆ ರಕ್ಷಣೆ ಕೊಡುವಂಥವನು ಅವನು ಅವರನ್ನು ಏನು ಮಾಡ್ತಾ ಇದ್ದಾನೆ ಸಾಯಿಸ್ತಾ ಇದ್ದಾನೆ ಆದ್ದರಿಂದ ರಕ್ತ ಏನಾಗಿದೆ ಈ ಇಸ್ ಜನರ ಮೇಲೂ ಯಾರ ಮೇಲೂ ಸವಳನ ಸವಳನ ಮೇಲೂ ಸವಳನ ಕುಟುಂಬದವರ ಮೇಲೂ ಬಂದಿದೆ ಯಾರು ಮಾಡಿ ತಪ್ಪು ಯಾರು ಮಾಡಿ ತಪ್ಪು ಇಡೀ ದೇಶವು ಮಾಡಿ ತಪ್ಪ ರಾಜ್ಯನವರ ಕುಟುಂಬದವರು ಮಾಡಿದಂಥ ತಪ್ಪಿಗಾಗಿ ಇಡೀ ದೇಶವೇ ಏನಾಗಿದೆ ಬರಗಾಳದಲ್ಲಿ ಸುಗಾಗಿಕೊಂಡು ಕೊಂಡು ಕಷ್ಟಪಡುವುದನ್ನು ನಾವು ನೋಡುತ್ತೇವೆ ಅಂದರೆ ಯಾವುದೋ ಒಬ್ಬ ವ್ಯಕ್ತಿ ಮಾಡುವಂಥ ತಪ್ಪಿದ ನಿಮಿತ್ತ ಏನಾಗ್ತದೆ ಒಂದು ವೇಳೆ ನಾನು ಮಾಡುವ ತಪ್ಪಿದ ನಿಮಿತ್ತ ಶಬೆಯ ಒಂದು ಶಾಪ ಒಂದೇ ನೀವು ನಿಮ್ಮ ಮನೆಯಲ್ಲಿ ನೀವು ಮಾಡುವಂಥ ತಪ್ಪಿದ ನಿಮಿತ್ತ ನಿಮ್ಮ ಕುಟುಂಬದಲ್ಲಿ ಶಾಪ ಆಶೀರ್ವಾದಗಳನ್ನು ಕಾಣಲಿಕ್ಕೆ ಆಗ್ತಾ ಇಲ್ಲ ಅದರಿಂದ ಬಿಡುಗಡೆ ಆಗಲಿಕ್ಕೆ ಆಗ್ತಾ ಇಲ್ಲ ಯಾರೋ ಒಬ್ಬರು ಮಾಡಿದಂಥ ತಪ್ಪಿದ ನಿಮಿತ್ತ ಒಂದು ನೀವು ಆಲೋಚನೆ ಮಾಡಿರಿ ನನ್ನಲ್ಲಿ ಏನು ತಪ್ಪು ಇದೆ ಅಂದರೆ ನಾನು ಮಾಡಿದ ತಪ್ಪು ನಿಮಿತ್ತ ನನ್ನ ಕುಟುಂಬದಲ್ಲಿ ಏನಾದರೂ ಇದೆಯಾ ನನಗೆ ಯಾಕೆ ಆಶೀರ್ವಾದ ಇಲ್ಲ ಏನಿತ್ತು ಏನು ಮಾಡಬೇಕಪ್ಪ ನಾವು ಕೇಳಬೇಕು ನೋಡ್ರಿ ಅವನು ಒಬ್ಬನು ಮಾಡಿದ ತಪ್ಪಿದ ನಿಮಿತ್ತ ಅವನ ಕುಟುಂಬಕ್ಕೂ ಏನಾಗಿದೆ ರಕ್ತ ಪದಾರ್ ಅವನ ಮೇಲೆ ಬಂದಿದೆ ಅವನ ಸಂತಿದಿಯವ್ರಿಗೆ ಏನಾಗಿದೆ ಅಲ್ಲ ಅವನು ಮಾಡಿದ ನಿಮಿತ್ತ ಸವಳನ ಕಾಲದಲ್ಲಿ ಮಾಡಿದ ನಿಮಿತ್ತ ಅವನು ಏನು ಮಾಡ್ತಾ ಇದ್ದಾನೆ ಏನು ಮಾಡ್ಬೇಕೆನ್ ಗಿಬ್ಬಿಯವನನ್ನು ಕರೆಸಿ ಏನು ಮಾಡ್ತಾಯಿದ್ದಾನೆ ಕೇಳ್ತಾನೆ ಕೇಳುವಂಥ ಸಮಯದಲ್ಲಿ ಅವನೇನು ಹೇಳ್ತಾ ಇದ್ದಾನೆ ನಮಗೇನು ಇದಿಲ್ಲ ಅವ್ರು ಹೇಳ್ತಾ ಇದ್ದಾನೆ ನಮ್ಮನ್ನು ಕಲ್ಸಿದ ಅವನ ಸಂತತಿಯಲ್ಲಿ ಏಳು ಜನರನ್ನ ಕಳ್ಳಿಗೆ ಹಾಕರಿ ಅಂತ ಹೇಳ್ತಾರೆ ಅವ್ರು ಸವಲನು ಕುಟುಂಬ ನಾಶವಾಯಿತು ಅವನ ಸಂತತಿ ನಾಶವಾಯಿತು ಎಷ್ಟು ಭಯಂಕರವಾದ ಒಂದು ಶಾಪ ಆ ಶಾಪವನ್ನ ಆ ರಕ್ತಪರಾಧವನ್ನ ಅದರಿಂದ ತೆಗೆದು ಹಾಕಿದಾಗ ಮಳೆ ಬಂದಿತ್ತು ಎಂಬುದಾಗಿ ನೋಡುತ್ತೆ ಈ ಅಧ್ಯಾಯವನ್ನು ಪೂರ್ತಿ ನೀವು ಓದೋದಾದರೆ ಗೊತ್ತಾಗ್ತದೆ ಅಳಲುಯ್ಯ ಅಳಲುಯ್ಯ ಹಾಗೆ ನಾವು ಇವತ್ತು ಆಶೀರ್ವಾದಗಳನ್ನ ಹೊಂದಿಕೊಳ್ಳಬೇಕಾದ್ರೆ ಅಲ್ಲ ಅವರಿಗೆ ಬಂದಿದೆ ನಮ್ಮ ಜೀವಿತದಲ್ಲಿ ಏನಿದೆ ಸ್ವಲ್ಪ ಆಲೋಚನೆ ಮಾಡಿ ನಮ್ಮ ಬೆಳವಣಿಗೆಗೆ ಅಡ್ಡಿಯಾಗಿ ನಿಂತಿರುವಂಥದ್ದು ಯಾವುದು ನಮ್ಮ ಆಶೀರ್ವಾದಕ್ಕೆ ತಡೆಯಾಗಿರುವಂಥದ್ದು ಯಾವುದು ನಮ್ಮ ಆರೋಗ್ಯಕ್ಕೆ ತಡೆಯಾಗಿರುವಂಥದ್ದು ಯಾವುದು ನಮ್ಮ ಮನೆಯಲ್ಲಿ ಅಸಮಾಧಾನಕ್ಕೆ ಕಾರಣವಾಗಿರುವಂಥದ್ದು ಯಾವುದು ನಷ್ಟಗಳನ್ನು ತರುವಂಥ ಕಾರ್ಯಗಳು ಯಾವುದು ನಿಮಿತ್ತ ಬರುತ್ತಾ ಇದೆ ಒಂದು ವೇಳೆ ಯಾವುದೋ ಒಂದನ್ನು ನಾವು ಹೊಂದಿಕೊಳ್ಳಬೇಕೆಂಬುದಾಗಿ ಅಂದುಕೊಳ್ಳುತ್ತೆ ಅದು ಹೊಂದಿಕೊಳ್ಳಲಿಕ್ಕೆ ಆಗದಂಥ ತಡೆಯಾಗಿರುವುದಕ್ಕೆ ಕಾರಣ ಏನು ಅಲ್ವಾ ಯಾವುದೋ ಒಂದು ವಿಷಯ ಇದ್ದೇ ಇರುತ್ತದೆ ನಾವು ದೇವರ ಬಳಿಯಲ್ಲಿ ಕೇಳಲ್ಲ ದೇವರ ಬಳಿಯಲ್ಲಿ ವಿಚಾರಿಸುತ್ತೆ ಅದು ಒಂದೇ ಮಾರ್ಗ ಬೇರೆ ಯಾವುದನ್ನ ದೇವರಾದನ ಏನು ಮಾಡ್ತದಾನೆ ಆಗಿದಾನೆ ದೇವರಾದನ ನಮಗೆ ಸರಿಪಡಿಸುವನಾಗಿರುತ್ತಾನೆ ದೇವರಾದರಿಂದ ನಾವೇನು ಮಾಡಬೇಕು ಹೊರಗಡೆ ಬರುವಂತೆ ಮಾಡುವವನಾಗಿರುತ್ತಾನೆ ಅಳಲುಯ್ಯ ಅಳಲುಯ್ಯ ನಮಗೆಲ್ಲರೂ ಗೊತ್ತಿರುವಂಥದ್ದಾಗಿದೆ ಯಗೋಶ್ವ ಪುಸ್ತಕ ಏಳನೇ ಅಧ್ಯಾಯಕ್ಕೆ ನಾವು ಬರುವಾಗ ಹನ್ನೊಂದು ಹನ್ನೆರಡು ವಾಕ್ಯಗಳನ್ನು ಓದೋಣ ಎಘೋಶ್ವನು ಏಳನೇ ಅಧ್ಯಾಯ ಹನ್ನೊಂದು ಹನ್ನೆರಡು ವಾಕ್ಯಗಳನ್ನು ಓದನ ಇಸ್ರಾಲರು ನನ್ನ ನಿಬಂಧನೆಗಳನ್ನು ಮೀರಿ ಇಸ್ರಾಲರು ನನ್ನ ನಿಬಂಧನೆಯನ್ನು ಮೀರಿ ಪಾಪಿಸ್ಟರಾಗಿದ್ದಾರೆ ಮೀಸಲಾದ ವಸ್ತುಗಳನ್ನು ತೆಗೆದುಕೊಂಡು ತೆಗೆದುಕೊಂಡು ಕಳ್ಳರಾಗಿ ತಮ್ಮ ಸಾಮಾನುಗಳಲ್ಲಿ ಅಡಗಿಸಿ ಅಡಗಿಸಿಟ್ಟು ವಂಚಕರಾಗಿದ್ದ ವಂಚಕರಾದರು ಆದ್ದರಿಂದ ಇಸ್ರಾಯೇಲರು ಶತ್ರುಗಳ ಮುಂದೆ ನಿಲ್ಲಲಾರದೆ ಅವರಿಗೆ ಬೆನ್ನು ತೋರಿಸುವರು ಅವರು ಶಾಪಗ್ರಸ್ತರೆ ಶಾಪಕ್ಕೆ ಕಾರಣವಾದದನ್ನು ನಿಮ್ಮ ಮಧ್ಯದಿಂದ ತೆಗೆದು ಹಾಕುವವರೆಗೆ ನಾನು ನಿಮ್ಮ ಸಂಗಡ ಬರುವುದಿಲ್ಲ ನೋಡಿರಿ ಇಲ್ಲಿ ದೇವರು ಖಂಡಿತವಾಗಿ ಹೇಳುತ್ತಾ ಇದ್ದಾನೆ ಇಸ್ರಾಯಿಲ್ ಜನರಿಗೆ ಅವರು ಶಾಪ ಕ್ರಹಿಸ್ತಾರೆ ಶಾಪಕ್ಕೆ ಕಾರಣವಾದದನ್ನು ನಿಮ್ಮ ಮಧ್ಯದಿಂದ ತೆಗೆದು ಹಾಕುವವರೆಗೆ ನಾನು ನಿಮ್ಮ ಸಂಗಡ ಬರುವುದಿಲ್ಲ ಅಲ್ಲೂಯ್ಯ ದೇವರು ಕಡಾಖಂಡಿತವಾಗಿ ಇದ್ದಾನೆ ಶಾಪಕ್ಕೆ ಕಾರಣವಾದದನ್ನು ನಿಮ್ಮ ಮಧ್ಯದಿಂದ ತೆಗೆದು ಹಾಕೋ ತನಕ ನಿಮಗೆ ಮುಂದೆ ಜಯವೂ ಇಲ್ಲ ಸೋಳುಗಳೇ ಬರುತ್ತದೆ ಕಷ್ಟಗಳೇ ಬರುವಂಥದ್ದಾಗಿರುತ್ತದೆ ಇನ್ನು ಸಮಸ್ಯೆಗಳೇ ಬರುವಂಥದ್ದಾಗಿರುತ್ತದೆ ದೇವ್ರು ನಾನು ನಿನ್ನ ಸಂಗಡ ಬರುವುದಿಲ್ಲ ಅಂದ್ರೆ ಏನರ್ಥ ದೇವ್ರವರನ್ನ ಕೈ ಬಿಟ್ಟಿದ್ದಾನೆ ಅಂತ ಅರ್ಥ ಹೌದಲ್ಲ ಅಂದರೆ ನಮ್ಮ ಆಶೀರ್ವಾದಕ್ಕೆ ತಡೆಯಾಗಿರುವಂಥದ್ದು ಏನಿದೆ ನಮ್ಮ ಶಾಪಕ್ಕೆ ಕಾರಣವಾದದ್ದು ಯಾವುದು ಅದನ್ನು ನಮ್ಮ ಮಧ್ಯದಿಂದ ತೆಗೆದುಹಾಕಬೇಕು ಇಲ್ಲೊಂದು ಇಲ್ಲಿ ಇನ್ನೊಂದು ವಿಷಯವನ್ನು ಕೂಡ ನೀವು ಗಮನಿಸಬೇಕು ಅವ್ರ ದೇವರು ಏನು ಹೇಳುತ್ತಾ ಇದೇ ಇಸ್ರಾಲ್ಯರು ಶತ್ರುಗಳು ಸಾರಿ ಅಹ್ ನನ್ನ ನಿಬಂಧನೆಯನ್ನು ಮೀರಿ ಪಾಪಿ ಪಾಪಶ್ವರಾಗಿದ್ದಾರೆ ಇದು ಯಾರು ಇಸ್ರಾಯಲರು ಮಾಡಿದ್ದ ಎಲ್ಲಾ ಜನರು ಮಾಡಿದ್ರ ಇಸ್ರಾಯಲರಲ್ಲಿ ಒಂದು ಕುಲದಲ್ಲಿರುವಂತ ಒಬ್ಬ ಕುಟುಂಬದ ಒಬ್ಬ ನಾಯಕನು ಮಾಡಿದಂಥ ಕೆಲಸ ಒಬ್ಬ ವ್ಯಕ್ತಿ ಮಾಡಿದ ನಾಖನನು ಮಾಡಿದಂಥ ಒಂದು ಕೆಲಸದಿಂದ ಅವ್ರು ಏನ್ ಮಾಡಿದ್ದಾರೆ ಇಡೀ ಇಸ್ರಾಲ್ನೇ ಮಾಡಿದ್ರಿ ಅನ್ಬೋದಾಗಿ ಇಡೀ ಇಸ್ರಾಲ್ರ ಮೇಲೆ ಏನಾಗುತ್ತದೆ ತಪ್ಪು ಬರುತ್ತಾ ಇದೆ ಇಡೀ ಇಸ್ರಾಯ್ಲರು ಪಾಪ ಮಾಡಿದ್ದಾರೆ ಇಡೀ ಸಾಯರು ನನ್ನ ಆಜ್ಞೆಯನ್ನು ಮೀರಿದ್ದಾರೆ ನನ್ನ ನಿಬಂಧನೆಗಳನ್ನು ಮೀರಿಬಿಟ್ಟಿದ್ದಾರೆ ನೋಡಿ ಒಬ್ಬರು ಮಾಡಿದಂತ ತಪ್ಪಿದ ನಿಮಿತ್ತ ಇಡೀ ಕುಟುಂಬಕ್ಕೆ ಶಾಪ ಇಡೀ ಸಭೆಗೆ ಶಾಪ ಆಶೀರ್ವಾದಗಳು ಬರಲಿಕ್ಕೆ ಆಗ್ತಾ ಇಲ್ಲ ಅದರಲ್ಲೂ ಅದನ್ನು ಕಡ್ಡಿ ಹಿಡಿಯಲಿಕ್ಕೆ ಅವ್ರಿಗೇನು ಮಾಡಿದ್ರು ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ದೇವರ ಸನ್ನಿಧ್ಯವರು ಬಿದ್ದಿದ್ರು ಯಾಕೆ ನಾವು ಏನು ತಪ್ಪು ಮಾಡಿದ್ದೀವಿ ಕೇಳಿದ್ರೆ ನಾವು ಏನು ತಪ್ಪು ಮಾಡಿದ್ದೀವಿ ನೀನು ಹೇಳ್ದಂಗೆ ನಾವು ಮಾಡಿದ್ದೀವಲ್ಲ ಯಾಕೆ ಅಪಜಯ ನಮಗೆ ಯಾಕೆ ನಮ್ಮಲ್ಲಿ ಅನೇಕರು ಸಾಯಬೇಕಾಗಿತ್ತು ಬಳಿ ಕೊಡಬೇಕಾಗಿತ್ತಲ್ಲವಾ ಒಂದು ಸಣ್ಣ ಒಂದು ಪಠಣದ ಮುಂದೆ ನಾವು ನಿಲ್ಲಲಿಕ್ಕೆ ಆಗದಂತೆ ನಾವು ಇಂಥಟ್ಟಿ ಓಡಿ ಬರುವಂತ ಸ್ಥಿತಿ ನಮ್ಮಲ್ಲಿ ಕೂಡ ಮೂವತ್ತು ಜನ ಸತ್ತು ಹೋಗಿದ್ದಾರೆ ಪರಾಕ್ರಮಶಾಲಿಗಳು ಕಳ್ಕೊಂಡಿದ್ದೇವೆ ಒಂದು ಕಡೆ ಭಯ ಮುಂದೆ ಏನಾಗುತ್ತದೆ ಅನ್ನೋ ಒಂದು ಭಯ ಗಳಿಬಿಳಿ ಕಾರಣ ಏನು ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಬಿದ್ದಿದ್ದಾರೆ ಬಿದ್ದಿದ್ದಾನೆ ದೇವರವ್ರನ್ನ ವರ್ಷನೇ ಎದ್ದು ಹೇಳಬಹುದು ಯಾಕೆ ಹೆಂಗೆ ಬಿದ್ದಿದೆ ನೀನು ನೀವು ಪಾಪ ಮಾಡಿದರೆ ಇಸ್ರಾಯ್ಲರು ನನ್ನ ಅಗ್ನಿಗಳನ್ನು ಮೀರಿದ್ದಾರೆ ಅದನ್ನು ಸರಿಪಡಿಸು ಏನೇ ನಿಮ್ಮ ಮಧ್ಯದಲ್ಲಿ ಇರುವಂತಹ ಆ ಒಂದು ಸಾವಕ್ರೈಸ್ತವಾದ ಕಾರ್ಯವನ್ನು ತೆಗೆದುಹಾಕ ಅವಾಗ ನಿನಗೆ ಜಯ ಕೊಡುತ್ತೇನೆ ಎಂಬುದಾಗಿ ಹೇಳಿದನು ಅಳಲುಯ್ಯ ಅಳಲುಯ್ಯ ಅದನ್ನು ತೆಗೆದುಹಾಕಿದಾಗ ಅದನ್ನು ತೆಗೆದುಹಾಕಿದಾಗ ದೇವ್ರು ಏನ್ ಮಾಡಿದನು ಮುಂದೆ ಜಯವನ್ನೇ ಅವ್ರಿಗೆ ಕೊಟ್ಟಿದ್ರು ಆ ನಂತರ ಸೋಲುಗಳೇ ಇಲ್ಲ ಅವನ ಜೀವಿತ ಆಮೇನ್ ಆಳಲುಯ್ಯ ಆಳಲುಯ್ಯ ಈ ಏಳನೇ ಹತ್ಯಾಗಳ ನಂತರ ನಡೆದಂತ ಎಲ್ಲ ಯುದ್ಧದಲ್ಲಿ ಅವರಿಗೆ ಜಯವೇ ಉಂಟಾಯಿತು ಎಗೋಷ್ಠನ ಕಾಲದಲ್ಲಿ ಅವನು ಇರುವ ತನಕ ಅವನ ಕಾಣದಲ್ಲಿ ಜಯವೇ ಇತ್ತು ಸೋಲುಗಳೇ ಇರಲಿಲ್ಲ ಕಾರಣ ಶಾಪಗ್ರಹಿಸ್ತವಾದದನ್ನು ಅದಕ್ಕೆ ಸಾಪಕ್ಕೆ ಸಂಬಂಧವಾದ ಕಾರ್ಯಗಳನ್ನು ಅವನ ಮಧ್ಯದಿಂದ ಅದನ್ನು ನಾಶಪಡಿಸಿದಾಗ ಏನು ಮಾಡಿದರು ದೇವರವರನ್ನು ಜಯಕ್ಕೆ ಗುರಿ ಮಾಡಿದನು ಎಂಬ ನೋಡುತ್ತೆ ಅಳಲುಯ್ಯ ಮಾಡಿ ತಪ್ಪು ಯಾರು ಒಬ್ಬನು ಆ ಕಾನು ಒಬ್ಬನೇ ತಪ್ಪು ಮಾಡಿದ ದೇವ್ರ ಅವನ ಒಬ್ಬನೇ ಸಾಯಿಸಬೋದಾಯ್ತಲ್ಲ ದೇವರು ಅವನೊಬ್ಬನೇ ಸಾಯಿಸ್ಬೋದಾಯ್ತಲ್ಲ ನೀವೇಳ್ ಏಳನೇ ಆಯ್ತು ಅದನ್ನ ಫುಲ್ಲು ನೋಡುವಂಥ ಸಮಯದಲ್ಲಿ ಅಲ್ಲ ಅವರು ನೋಡುವಂಥ ಸ ನೀನು ಇಪ್ಪತ್ತೈದನೇ ವಾಕ್ಯ ಏಳನೇ ಆಯ್ತು ಇಪ್ಪತ್ತೈದನೇ ವಾಕ್ಯದಲ್ಲಿ ನಾವು ನೋಡುವಾಗ ಇಗೋರ್ಷ ಅವನಿಗೆ ನೀನು ನಮ್ಮನ್ನು ಆಪತ್ತಿಗೆ ಗುರಿ ಮಾಡಿದಕ್ಕೆ ಹೊತ್ತು ಯಹೋವನು ನಿನ್ನ ಮೇಲೆ ಆಪತ್ತನ್ನು ಬರಮಾಡುವನು ಎಂದು ಹೇಳಿದ ಕೂಡಲೇ ಇಸ್ರಾರರೆಲ್ಲರೂ ಅವನನ್ನು ಕಲಸೆದು ಕೊಂದರು ಅವನಿಗಿದ್ದ ಎಲ್ಲವನ್ನು ಕಲಸೆದು ಬೆಂಕಿಯಿಂದ ಸುಟ್ಟು ಬಿಟ್ಟರು ಅವನ ಮೇಲೆ ಕಲ್ಲುಗಳು ಒಂದು ದೊಡ್ಡ ಎಂಬ ನೋಡುತ್ತಾರೆ ಅವನಿಗಿದ್ದಂಥ ಎಲ್ಲವೂ ಎಂಬುದಾಗಿ ನೋಡುವಾಗ ನೀನು ಇನ್ನು ಇನ್ನು ನೀವು ನೋಡುವಂಥ ಸಮಯದಲ್ಲಿ ಇಪ್ಪತ್ತು ನಾಲ್ಕನೇ ವಾಕ್ಯ ನೋಡುವಾಗ ಮತ್ತು ಯಘೋಶನು ಎಲ್ಲ ಇಸ್ರಾಯೇಲರ ಚಿರ ಚಿರಗಣ ಮಗ ಚಿರಗನ ಮಗನಾದ ಆಕ್ಕನನ್ನು ಆ ಬೆಳ್ಳಿ ನಿಲುವಂಗಿ ಬಂಗಾರದ ಬಂಗಾರದ ಗಟ್ಟಿ ಅವನ ಗಂಟು ಹೆಣ್ಣು ಮಕ್ಕಳು ಅಂದರೆ ಗಂಟು ಹೆಣ್ಣು ಮಕ್ಕಳು ದನ ಕುರಿಗಳು ಕತ್ತೆಗಳು ಆಡು ಕುರಿಗಳು ಗೂಡಾರವು ಈ ಎಲ್ಲವುಗಳು ಸಹಿತವಾಗಿ ಹಿಡಿದು ಆರೋರಿನ ದಗ್ಗಿನಲ್ಲಿ ತಂದು ಅವನ ಮೇಲೆ ಕಲ್ಲುಸಿದು ಅದನ್ನೆಲ್ಲ ಬೆಂಕಿ ಹಚ್ಚಿ ಏನು ಮಾಡಿದ ನಾನು ಆಶೆಪಡಿಸಿ ಆ ದನ ಕುರಿಗಳು ಏನು ಮಾಡ್ತಪ್ಪ ಆ ಕತ್ತೆಗಳು ಏನು ಮಾಡ್ತಪ್ಪ ಆಡು ಕುರಿಗಳು ಏನು ಮಾಡ್ತಪ್ಪ ತಪ್ಪು ಮಾಡ್ತಾ ಮೂಗು ಪ್ರಾಣಿಗಳು ಏನು ತಪ್ಪು ಮಾಡ್ತ ಯಾರು ಮಾಡಿ ತಪ್ಪ ನಿಮಿತ್ತ ಅವನು ಹೆಂಡತಿ ಮಕ್ಕಳು ಏನು ತಪ್ಪು ಮಾಡಿದ ಅಲ್ವಾ ಎಲ್ಲವನ್ನ ತೆಗೆದಾಗ ಅವನ ಕುಟುಂಬನೇ ಏನು ಮಾಡಿದ್ರು ಕಲ್ಲಿಸೋದಕ್ಕೊಂದು ಬೆಂಕಿ ಆಗಿ ಅದರಲ್ಲಿ ಒಂದು ಗುಬ್ಬೇ ಮಾಡಿ ಇಟ್ಟರು ಹೌದಲ್ವಾ ಅದರಿಂದ ಹುಷಾರಾಗಿರಬೇಕು ಗಂಟ ಮಾಡುವ ಕೆಲಸಕ್ಕೆ ಹೆಂಡತಿಯರು ಸಪೋರ್ಟ್ ಆಗಿರುವುದಾದರೆ ಮಕ್ಕಳು ಸಪೋರ್ಟ್ ಆಗಿರುವುದಾದರೆ ಮಕ್ಕಳು ಮಾಡೋ ತಪ್ಪುಗಳಿಗೆ ತಂದೆ ತಾಯಿಗಳಿಗೆ ಸಪೋರ್ಟ್ ಆಗಿರುವುದಾದರೆ ಇದೇ ಬೆಂಕಿಯೇ ಬರುತ್ತೆ ಶಾಪವೇ ಬರುತ್ತೆ ಗಂಡ ತಂದು ಬೆಳ್ಳಿ ಬಂಗಾರವನ್ನು ತಂದು ತನ್ನ ಗುಡಾರದ ಅಡಿಯಲ್ಲಿ ಬಚ್ಚಿಟ್ಟಿರುವಾಗ ಹಾಗೆ ಹೆಂಡತಿ ಸುಮ್ಮನೆ ಇರಬೇಕಾಗಿತ್ತು ಸುಮ್ಮನೆ ಇದ್ದಿಲ್ಲ ಅವಳು ಅವಳು ಹೇಳಬೇಕಾಗಿತ್ತು ಬೇಡ ಇದು ಶಾಪಗ್ರಸ್ತವಾದದ್ದು ಎಲ್ಲರಿಗೂ ಆಪತ್ತು ಬರುತ್ತೆ ಮೊದಲು ತಗೊಂಡು ಬಿಸಾಕ ಎಂಬುದಾಗಿ ಅವಳು ಸೇರಿ ಏನು ಮಾಡಿದ್ರು ಗುಡಾರದ ಅಡಿಯಲ್ಲಿ ಅಲ್ಲ ಗುಂಡಿ ತೋಡಿ ಅದ್ರ ಒಳಗಲ್ಲ ಬಟ್ಟೆಗಳು ಏನು ಮಾಡಿದ್ರು ಬೆಳ್ಳಿ ಬಂಗಾರವನ್ನು ಇಟ್ಟು ಬಚ್ಚಿಟ್ಟರು ಹೆಂಡತಿ ಸಪೋರ್ಟ್ ಮಾಡೋದು ಮಕ್ಕಳು ಸಪೋರ್ಟ್ ಮಾಡಿರ್ತಾರೆ ಅದಕ್ಕೆ ಹೌದಲ್ವಾ ನಾವು ಎಚ್ಚರವಾಗಿರಬೇಕು ಹೆಂಡತಿ ಮಾಡೋ ತಬ್ಬಿಗೆ ಗಂಡ ಸಪೋರ್ಟ್ ಮಾಡೋದು ಗಂಡ ಮಾಡೋ ಸಪೋರ್ಟ್ಗೆ ಅಲ್ವಾ ಹೆಂಡತಿ ಸಪೋರ್ಟ್ ಮಾಡುವಂಥದ್ದು ಮಕ್ಕಳು ಮಾಡೋ ತಬ್ಬುಗಳಿಗೆ ಗಂಡ ಎಂತ ಇಬ್ಬರು ಸಪೋರ್ಟ್ ಮಾಡುವಂಥದ್ದು ನಾಶನ ಆಶೀರ್ವಾದಗಳನ್ನು ಕಾಣಲಿಕ್ಕೆ ಆಗೋದಿಲ್ಲ ಅವರ ಜೀವಿತದಲ್ಲಿ ಆಶೀರ್ವಾದಗಳನ್ನು ತಡೆಗಡೆ ಇರುವಂಥದ್ದಾಗಿರುತ್ತದೆ ಆ ಸಮಯಕ್ಕೆ ಸಂತೋಷವಾಗಿರುತ್ತೆ ಆ ಬೆಳ್ಳಿ ಸಿಕ್ತು ಬಂಗಾರ ಸಿಗುತ್ತು ಒಳ್ಳೆ ಒಳ್ಳೆ ವಸ್ತ್ರಗಳು ಸಿಗುತ್ತೆ ಎಂಬುದಾಗಿ ಸಂತೋಷ ಪಡಬಹುದು ಶಾಪ ಮನೆಯಲ್ಲಿ ನಾವೇ ನಮ್ಮ ಮನೆಯನ್ನು ನಾವೇ ಹಾಳು ಮಾಡಿಕೊಳ್ಳೋರಾಗಿರುತ್ತವೆ ನಮಗೆ ವಿರುದ್ಧವಾಗಿ ನಾವೇ ಶಾಪಗಳು ನಮ್ಮ ತಲೆ ಮೇಲೆ ಹಾಕಿಕೊಳ್ಳೋರಾಗಿರುತ್ತವೆ ಎಚ್ಚರವಾಗಿರಬೇಕು ದೇವರವನ್ನ ಎಚ್ಚರಿಸ್ತಾ ಇದ್ದಾನೆ ಅಳಲುಯ್ಯ ಅಳಲುಯ್ಯ ನೋಡ್ರಿ ನನ್ನ ಒಬ್ಬನೇ ಅವನು ತಪ್ಪು ಮಾಡಿರುವುದಿಲ್ಲ ಅವನು ತಂದಿದ ನಿಜ ಅಪ್ಪ ಮಾಡಿದ ಅವನೇ ಅವನೇ ತಂದಿದ್ದ ಅದನ್ನೆಲ್ಲ ಬದಲು ಬಿಸಾಕನ್ಬೋದು ಹಾಗೆ ಮಕ್ಕಳು ಹೆಂಡತಿ ಹೇಳ್ಬಿಟ್ಟಿದ್ರೆ ಈ ಒಂದು ಕಷ್ಟಕ್ಕೆ ಒಳಗಾಗ್ತಿರ್ಲಿಲ್ಲ ಇಸ್ರಾಲ್ ಇಡೀ ದೇಶವೇ ಇಡೀ ಇಸ್ರಾನ್ ಜನರೇ ಅಪಜಯಕ್ಕೆ ಗುರಿ ಆಗ್ತಿರ್ಲಿಲ್ಲ ನಾವು ಎಚ್ಚರವಾಗಿರಬೇಕು ನಾವೇನ್ ಮಾಡುತ್ತಾ ಇದ್ದೀವಿ ಮಾಡುವಂಥ ಕಾರ್ಯಗಳಿಗೆ ಅಲ್ವಾ ಯಾವ ರೀತಿಯಲ್ಲಿ ನಾವು ಸಪೋರ್ಟ್ ಕೊಡುತ್ತಾ ಇದ್ದೇವೆ ಇವತ್ತು ಸ್ವಲ್ಪ ಆಲೋಚನೆ ಮಾಡೋಣ ನಾವು ಏನಾರು ಆ ರೀತಿಯಲ್ಲಿ ಏನಾದ್ರು ತಪ್ಪು ಮಾಡಿದೆವಾ ಆ ರೀತಿಯಲ್ಲಿ ಏನಾದರೂ ನಾವು ತಪ್ಪು ಮಾಡುತ್ತಾ ಇದ್ದೇವಾ ಅಲ್ಲಿ ಕುಟುಂಬವಾಗಿ ನಾಶವ ದನ ಕುರಿಗಳು ಕೂಡ ಸದವು ಆ ಗೂಡಾರಗಳು ಎಲ್ಲವನ್ನ ಹಾಕಿ ಬೆಂಕಿ ಹಾಕಿ ಸುಟ್ಟಾಕಿದ್ರೆ ಅನ್ಬೋಡುತ್ತವೆ ನಾವು ಸ್ವಲ್ಪ ಆಲೋಚನೆ ಮಾಡೋಣ ನಾನಾದರೂ ನೀವಾದರೂ ಆಶೀರ್ವಾದಕ್ಕೆ ನಾವು ಗುರಿ ಆಗಬೇಕು ಶಾಪಕ್ಕೆ ಗುರಿಯಾಗಬಾರ್ದು ಅಲ್ವಾ ಆಲೋಚನೆ ಮಾಡರಿ ಇಪ್ಪತ್ನಾಲ್ಕನೇ ಅಧ್ಯಾಯದಲ್ಲಿ ನಾವು ನೋಡುವಂಥ ಸಮಯದಲ್ಲಿ ಅದೇ ಎರಡನೇ ಸಾಮ ಪುಸ್ತಕ ಇಪ್ಪತ್ನಾಲ್ಕನೇ ಅಧ್ಯಾಯ ಮೊದಲನೇ ವಾಕ್ಯವನ್ನು ಓದೋಣ ಹ ಹ್ಮ್ ಹ್ಞೂ ಹ್ಮ್ ಹ ನೋಡಿರಿ ಮತ್ತೆ ಇಸ್ರಾಲ್ರ ಮೇಲೆ ಒಂದು ಪಾಪ ಬರುತ್ತಾ ಇದೆ ಯಾರು ಮಾಡಿ ತಪ್ಪು ನೋಡಿರಿ ಓದೋಣ ಅದನ್ನೇ ಆಕೆ ಓದನು ದಾವಿದನು ಜನಸಂಹಾರ ದೂತನನ್ನು ಕಂಡಾಗ ನೋಡ್ರಿ ದಾವಿದನು ಜನ ಸಂಹಾರ ದೂತನನ್ನು ಕಂಡಾಗ ಹೋವನಿಗೆ ಯಘೋವನಿಗೆ ಮೂರ್ಖತನದಿಂದ ಮೂರ್ಖತನದಿಂದ ಪಾಪ ಮಾಡಿದವನು ನಾನು ಕುರಿಗಳಿಗಿಂತ ಕುರಿಗಳಂತಿರುವ ಈ ಜನ ಕುರಿಗಳಂತಿರುವ ಈ ಜನರು ಏನು ಮಾಡಿದ್ದಾರೆ ಏನು ಮಾಡಿದ್ದಾರೆ ನಿನ್ನ ಕೈ ನನಗೂ ನನ್ನ ಮನೆಯವರಿಗೂ ವಿರುದ್ಧವಾಗಿರಲಿ ಎಂದು ಬೇಡಿಕೊಂಡನು ನೋಡ್ರಿ ದಾವಿದನ ನಿಮಿತ್ತ ದಾವಿದನು ಮಾಡಿದಂತ ತಪ್ಪಿದ ನಿಮಿತ್ತ ದೇವರವರಿಗೆ ಶಿಕ್ಷೆಯನ್ನು ಕೊಟ್ಟು ನೋಡುತ್ತೆ ಹದಿನೈದನೇ ವಾಕ್ಯದಲ್ಲಿ ನಾವು ನೋಡುವಾಗ ಹೋದ ಆಗ ಯಹೋವನು ಇಸ್ರಾಯೇಲರ ಮೇಲೆ ವ್ಯಾದಿಯನ್ನು ಬರಮಾಡಿದನು ಅದು ಹೊತ್ತಾರೆ ಹೊತ್ತಾರೆಯಿಂದ ನೇಮಕವಾದ ಹೊತ್ತಿನವರೆಗೂ ಇತ್ತು ದಾನಿನಿಂದ ಬೇರ್ಷಬದವರೆಗೆ ವಾಸಿಸ ವಾಸವಾಗಿರುವ ಇಸ್ರಾಯೇಲರಲ್ಲಿ ಎಪ್ಪತ್ತು ಸಾವಿರ ಜನರು ಸತ್ತರು ನೋಡ್ರಿ ಇಲ್ಲಿ ಏನಾಗಿದೆ ದಾವಿದನು ಒಬ್ಬನು ಮಾಡಿದ ತಪ್ಪದ ನಿಮಿತ್ತ ಇಸ್ರಾಯೇಲ್ ಜನರಲ್ಲಿ ಎಪ್ಪತ್ತು ಸಾವಿರ ಜನ ಒಂದೇ ದಿನದ ಸತ್ತರು ಎಷ್ಟು ಜನ ಎಪ್ಪತ್ತು ಸಾವಿರ ಜನ ಸಾಗಲಿಕ್ಕೆ ಯಾರು ಕಾರಣ ದಾವಿದನು ಮಾಡಿದ ಒಂದು ಸಣ್ಣ ತಪ್ಪಿದೆ ನಿಂತ ಅಳಲುಯ್ಯ ಅಳಲುಯ್ಯ ಅವ್ನು ಮಾಡಿದ ತಪ್ಪು ಏನು ಗೊತ್ತಾ ಅವನು ಅನಸು ಮಾರಿ ಜನಸಂಖ್ಯೆನ ಅವನು ಇದು ಸೆನ್ಸಸ್ ತೆಗೆ ಅಂತ ಹೇಳಿದ್ದು ತಪ್ಪಲ್ಲ ಅದರಲ್ಲಿ ಅವನೇನು ಮಾಡಿದನು ಜಾತಿ ಭೇದಗಳನ್ನು ಮಾಡಿದನು ಇಶ್ರಾಯ್ಲರು ಮತ್ತು ಯಹೂದ್ಯರು ಅಂತ ಹೇಳಿದನು ಇಸ್ರಾಯೇಲರು ಮತ್ತು ಯಹೂದ್ಯರು ಎಂಬುದಾಗಿ ಯಹೂದ್ಯರು ಅಂದರೆ ತನ್ನ ಒಂದು ಜಾತಿ ಅಲ್ವಾ ಇಸ್ರಾಯೇಲರು ಅಂದರೆ ಬೇರೆ ಕೊಳದವ್ರು ಹಣ್ಣು ಕೊಳದವರು ಅಂದರೆ ತನ್ನ ಒಂದು ಜಾತಿಯವರು ಎಷ್ಟು ಜನ ಇದ್ದಾರೆ ಅನ್ನೋಂತ ತೋರಿಸಿಕೊಳ್ಳಲಿಕ್ಕೆ ತನ್ನ ಪರಾಕ್ರಮನ ತನ್ನ ಒಂದು ಕಾರ್ಯವನ್ನು ತೋರಿಸಿಕೊಳ್ಳಲಿಕ್ಕೆ ಅಲ್ಲಿ ಭೇದ ಭಾವಗಳನ್ನು ಉಂಟು ಮಾಡೋದನ್ನು ನಾವು ನೋಡುತ್ತಾ ಇದ್ದೇವೆ ಅದು ಮಾತ್ರವಲ್ಲ ಈ ಕಾನೂ ಮಾರಿ ಮಾಡುವಂಥ ಸಮಯದಲ್ಲಿ ಸರಿಯಾಗಿ ದೇವರ ಒಂದು ಆಜ್ಞೆ ಏನಿದೆಯೋ ನಿಬಂಧನೆಗಳೇನಿದೆಯೋ ಅದನ್ನು ಸರಿಯಾಗಿ ಪಾಲಿಸಿ ಏನು ಮಾಡಬೇಕು ಅದನ್ನು ಮಾಡಬೇಕು ಅದಕ್ಕೆ ಒಂದು ಆಜ್ಞೆ ನಿಬಂಧನೆಯನ್ನು ಕೊಟ್ಟಿದ್ದಾನೆ ಮೋಶ ಕಾಲದಲ್ಲಿ ಅದನ್ನು ಮಾಡುವಾಗ ಕೊಡಬೇಕಾದ್ರೆ ಅಲ್ಲ ಬಳಿಗಳನ್ನು ನಾವು ಬಳಿಕೊಟ್ಟು ಅದಕ್ಕೆ ಬೇಕಾದ ಕಾರ್ಯಗಳನ್ನು ಮಾಡುವಾಗ ಅದೇನಾಗುತ್ತದೆ ಅಲ್ವಾ ದೇವರ ಕೋಪ ಬರುವುದಿಲ್ಲ ಯುವಬನೇನು ಮಾಡ್ದೆ ಅವನಿಗಿಷ್ಟವಿಲ್ಲ ಅವನೇನು ಮಾಡಿದ ಸರಿಯಾಗಿ ಅದನ್ನು ಲೆಕ್ಕ ಮಾಡಲಿಲ್ಲ ಅರ್ಧಂಬರ್ಧ ಮಾಡಿ ಮುಗಿಸ್ತು ದೇವರ ಕೋಪವು ಬಂದಿತ್ತು ಒಂದು ಕಡೆ ದಾವಿದನು ಮಾಡಿದ್ದರಿಂದ ಅದು ಯಾರಿಗೆ ಇಷ್ಟವಿಲ್ಲದ ನಿಮಿತ್ತವಾಗಿ ಅವರೂ ಸರಿಯಾಗಿ ಮಾಡಲಿಲ್ಲ ಸರಿಯಾದ ಒಂದು ಕ್ರಮವಾಗಿ ಅದನ್ನು ಮಾಡದೆ ಓದೋದರಿಂದ ದೇವರ ಕೋಪವು ಜನರ ಮೇಲೂ ಬಂದಿತ್ತು ಅನ್ನೋದಾಗಿ ನೋಡುತ್ತಾ ಇದ್ದರೆ ನಾವೇನೇ ಮಾಡಿದರೂ ಕೂಡ ಅಲ್ವಾ ನಮ್ಮಲ್ಲಿ ಕೂಡ ಆ ರೀತಿಯಾಗಿ ಭೇದ ಭಾವಗಳು ಇರಬಾರ್ದು ಕ್ರೈಸ್ತರಾದ ನಮ್ಮಲ್ಲಿ ಕೀಲು ಮೇಲೆನೋಂಥದ್ದು ಇರಬಾರ್ದು ಭೇದ ಭಾವಗಳು ಇರಬಾರ್ದು ಒಣಗ ಒಳಗೆ ಕೂಡ ಹೊರಗಡೆ ತೋರ್ಸ್ಕೋಬಾರ್ದು ಒಳಗೆ ಇದ್ರೂ ಕೂಡ ಏನು ಮಾಡಬಾರ್ದು ಹೊರಗಡೆ ತೋರಿಸಿಕೊಳ್ಳಬಾರ್ದು ಅಲ್ಲಲುಯ್ಯ ಅಲ್ಲಲುಯ್ಯ ನಾವು ಏನಾಗಬೇಕು ಎಲ್ಲರನ್ನ ಪ್ರೀತಿಯಿಂದ ನೋಡಬೇಕು ದೇವ್ ಯೇಸಪ್ಪ ಅದನ್ನೇ ನೋಡಿದ್ದಾನೆ ಯೇಸಪ್ಪ ಏನು ಮಾಡಿದ್ದಾನೆ ಎಲ್ಲರಿಗಾಗಿ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ ಅಲ್ವಾ ಅವ್ರಿಗೋಸ್ಕರ ಇವ್ರಿಗೋಸ್ಕರ ನಾನು ಯಗುದಿಯರ್ಗೋಸ್ಕರ ಇಸ್ರಾಲ್ ಅವ್ರಿಗೋಸ್ಕರ ನಾನು ಬಂದೀನನ್ಪದಾಗ ಹೇಳಿಲ್ಲ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನೇ ಮಗನಾದ ಏಸು ನಮಗೆ ಆಯ್ಕೊಟ್ಟನು ಅಳಲುಯ್ಯ ಅಳಲುಯ್ಯ ತಾನು ಉಂಟು ಮಾಡಿದಂಥ ಜನರಿಗಾಗಿ ಆತನು ಬಂದನು ನನ್ನ ಜನರು ಪಾಪದಲ್ಲಿದ್ದಾರೆ ನಾನು ಬಿಡುಗಡೆ ಮಾಡಬೇಕನ್ಪದ ಯೇಸುವಿನಲ್ಲಿ ಯಾವ ತಾನೆ ಇರಲಿಲ್ಲ ಯಾವ ಕೀಳು ಮೇಲೂ ಆತನಲ್ಲಿ ಇರಲಿಲ್ಲ ಎಲ್ಲರನ್ನ ಒಂದೇ ರೀತಿಯಲ್ಲಿ ಆತನು ಪ್ರೀತಿಸುವನಾಗಿದ್ದಾನೆ ನಮಗೂ ಕೂಡ ಅದನ್ನೇ ಆತನ ಏನು ಮಾಡ್ತಾ ಇದ್ದಾನೆ ಹೇಳಿಕೊಡುತ್ತಾನೆ ನಾವು ಕೂಡ ಅದನ್ನೇ ಬಾಳಿಸಬೇಕು ನಮ್ಮ ನಮ್ಮ ಮನಸ್ಸಿನಲ್ಲಿ ಕೀಳು ಮೇಲೆ ಅನ್ನೋದು ಇರಬಾರದು ಜಾತಿ ಮತ ಅನ್ನುವಂಥ ಭೇದ ಭಾವಗಳು ನಮ್ಮಲ್ಲಿ ಬಂದುಬಿಡ್ತಾ ಅಂದ್ರೆ ನಾವು ಎಂಬುದಾಗಿ ಅರುತ್ತ ನಾವು ಅದುವೇ ಒಂದು ಆಶೀರ್ವಾದಕ್ಕೆ ತಡೆಯಾಗಿರುವಂಥದ್ದಾಗಿರುತ್ತದೆ ಅಲೂಯ ಅಲೂಯ ನಾವೇನು ಮಾಡಬೇಕು ಸರಿಯಾಗಿ ನಮ್ಮನ್ನ ಅರ್ಥ ಮಾಡಿಕೊಳ್ಳೋಣ ಯಾವ ವಿಷಯದಲ್ಲಿ ನಾವು ಬಿದ್ದು ಹೋಗಿದ್ದೇವೆ ಯಾವುದು ಆಶೀರ್ವಾದಕ್ಕೆ ತಡೆಯಾಗಿರುವಂಥದ್ದಾಗಿದೆ ನೋಡ್ರಿ ದಾವಿದನು ಮಾಡಿದ ಒಬ್ಬನು ಮಾಡಿದ ತಪ್ಪ ನಿಮಿತ್ತ ಎಪ್ಪತ್ತು ಸಾವಿರ ಜನರು ಬಳಿಯಾದರು ಎಷ್ಟು ಸ ಸಾವಿರ ಎಪ್ಪತ್ತು ಸಾವಿರ ಅದು ಯಾವ ಲೆಕ್ಕದಲ್ಲಿ ತಗೊಂಡೋಗಿರ್ತಾನೆ ದಾವಿದನು ಹೌದಲ್ವ ಈಗ ಸತ್ಯದಕ್ಕೆಲ್ಲ ಕೊಡ್ತಾನೆ ಅವನು ಜೀವಂತವಾಗಿ ಬರ್ತಾರೆ ಅವರು ಮತ್ತೆ ಸಾಧ್ಯ ಅಲ್ಲ ಆದ್ದರಿಂದ ನಾವು ಎಚ್ಚರವಾಗಿರಬೇಕು ಇವತ್ತು ನಾವು ಕೇಳೋಣ ಏಸಪ್ಪ ಯಾವುದು ನನ್ನ ಜೀವಿತದಲ್ಲಿ ತಡೆಯಾಗಿದೆ ವಿಚಾರಿಸಿರಿ ದೇವರು ಸನ್ನಿಧಿ ವಿಚಾರಿಸಿರಿ ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡಿರಿ ಯಾವ ಶಾಪ ನನ್ನಲ್ಲಿದೆ ಯಾವ ಪಾಪ ನನ್ನಲ್ಲಿದೆ ಯಾವುದು ನನ್ನನ್ನು ಕಾಡುತ್ತಾ ಇದೆ ಆಶೀರ್ವಾದಕ್ಕೆ ತಡೆಯಾಗಿರುವಂಥದ್ದು ಯಾವುದು ನಾನು ತೆಗೆದಾಕ್ತೀನಿ ಏಸಪ್ಪ ನನಗೆ ತೋರಿಸು ನಾನು ಮಾಡ್ತೀನಿ ಅದಕ್ಕೆ ನಾವು ವಿಧಿ ತೋರಿಸಬೇಕು ನಮಗೆ ಅನೇಕ ಸಾರಿ ವಿಧಿಯತ್ತನ್ನು ತೋರಿಸಲಿಕ್ಕೆ ಆಗೋದಿಲ್ಲ ಆದ್ದರಿಂದ ನಾವೇನು ಮಾಡೋದಿಲ್ಲ ಕೇಳಲ್ಲ ದೇವರು ಏನಾರು ಹೇಳ್ಬಿಟ್ರೆ ಅದರಿಂದ ನಡೆಯೋಕ್ಕಾಗಲ್ಲಪ್ಪ ಬೇಡ ಅಂತ ಅಳಲುಯ್ಯ ಅಳಲುಯ್ಯ ನಾನು ಕೂಡ ಅನೇಕ ಸಾರಿ ಆಗ ಕೆಲ ದೇವರು ಸೇವೆ ಮಾಡಂದ್ರೆ ಆತನ ಮಾತಿಗೆ ಒದಿಯೋದ್ರಾಗಿ ಮಾಡಬೇಕಾಗುತ್ತೆ ಸುಮ್ಮನೆ ಸೇವೆ ಮಾಡಿ ಯಾಕೆ ಶಾಪ ಅನ್ನೋದು ಅಂತ ನಾನು ಕೂಡ ಅನೇಕ ಸಾರಿ ಅಂದ್ಕೊಂಡಿದ್ದೆ ಆದರೆ ನಾವು ಸೇವೆಗೆ ಒಪ್ಪಿಸಿಕೊಟ್ಟು ನಾವು ಬರುವಾಗ ದೇವರ ಆಶೀರ್ವಾದ ಅದು ಬೇರೆ ಥರನೇ ಇರ್ತದೆ ದೇವರಾದ ರೀತಿಯಲ್ಲಿ ನಮ್ಮನ್ನು ನಡೆಸೋನಾಗಿರುತ್ತಾನೆ ಅಲ್ಲುಯ್ಯ ಇನ್ನೊಂದು ವಿಷಯ ಕೂಡ ಹೊಸ ಒಡಂಬಡಿಕೆಯಲ್ಲಿ ಅಪೋಸಲ ಕೃತ್ಯಗಳು ಐದನೇ ಅಧ್ಯಾಯದಲ್ಲಿ ಓದನ ಒಂದೆರಡು ವಾಕ್ಯಗಳನ್ನು ಓದೋಣ ಅಪೋಸಲ ಕೃತ್ಯಗಳು ಐದನೇ ಅಧ್ಯಾಯ ಆದರೆ ಅನನ್ಯನೆಂಬ ಒಬ್ಬ ಮನುಷ್ಯನು ಸಫೇರಳೆಂಬ ತನ್ನ ಹೆಂಡತಿಯ ಸಮೇತ ಒಂದು ಭೂಮಿಯನ್ನು ಮಾರಿ ಹೆಂಡತಿಯ ಸಮ್ಮತಿಯಿಂದ ಅದರ ಕ್ರಯದಲ್ಲಿ ಒಂದು ಭಾಗವನ್ನು ಬಚ್ಚಿಟ್ಟು ಬಚ್ಚಿಟ್ಟುಕೊಂಡು ಒಂದು ಭಾಗವನ್ನು ತಂದು ಅಪೋಸ್ತಲರ ಪಾದಗಳ ಬಳಿಯಲ್ಲಿ ಇಟ್ಟನು ಆಗ ಪೇತ್ರನು ಆ ಅನನ್ಯ ಸೈತನನು ನಿನ್ನ ಹೃದಯದಲ್ಲಿ ತುಂಬಿಕೊಂಡಿದ್ದೇನು ನೀನು ಯಾಕೆ ಆ ಹೊಲದ ಕ್ರಯದಲ್ಲಿ ಕೆಲವನ್ನು ಬಚ್ಚಿಟ್ಟುಕೊಂಡಿ ಬಚ್ಚಿಟ್ಟುಕೊಂಡು ಪವಿತ್ರಾತ್ಮನನ್ನು ವಂಚಿಸಬೇಕೆಂದಿದ್ದಿ ಆ ಆಸ್ತಿ ಇದ್ದಾಗ ನಿನ್ನದಾಗಿಯೇ ಇತ್ತಲ್ಲವೇ ಮಾರಿದ ಮೇಲೆಯೂ ಬಂದ ಹಣವು ನಿನ್ನ ಆ ಇತ್ತಲ್ಲವೇ ನೀನು ಈ ಕಾರ್ಯವನ್ನು ನಿನ್ನ ಹೃದಯದಲ್ಲಿ ಯೋಚಿಸಿ ಯೋಚಿಸಿಕೊಂಡದ್ದು ಯಾಕೆ ನೀನು ಸುಳ್ಳಾಡಿದ್ದು ಮನುಷ್ಯರಿಗಲ್ಲ ದೇವರಿಗೆ ಆಡಿದಿ ಅಂದನು ಈ ಮಾತುಗಳನ್ನು ಅನನ್ಯನು ಕೇಳಿದ ಕೂಡಲೇ ಬಿದ್ದು ಪ್ರಾಣ ಬಿಟ್ಟನು ಹ್ಮಲ್ವ ಒಡಂಬಡಿಕೆಯಲ್ಲಿ ನಡೀತು ಪಾಸ್ಟರ್ ಹೊಸ ಒಡಂಬಡಿಕೆಳ್ಳಿಯಲ್ಲಿ ಅಂತ ಕೇಳಬಾರ್ದು ಗಂಡ ಎಂತ ಇಬ್ರು ಏನ್ ಮಾಡ್ತಾ ಇದಾರೆ ದೇವ್ರ ವಿರುದ್ಧವಾಗಿ ಆಲೋಚನೆ ಮಾಡುತ್ತಾ ಇದ್ದಾರೆ ಅಲ್ವಾ ದೇವ್ರಿಗಾಗಿ ಕೊಡಬೇಕೆಂಬುದಾಗಿ ಗಂಡ ಎಂತ ಇಬ್ರು ಮಾತನಾಡಿಕೊಂಡು ತಮ್ಮ ಹೊಳವನ್ನು ಏನ್ಮಾಡ್ತಾರೆ ಮಾಡ್ತಾರೆ ಮಾರುತ್ತಾ ಇದ್ದಾರೆ ಇದನ್ನು ಮಾರಿ ದೇವರಿಗೆ ಕೊಡಬೇಕು ಅಪೋಸ್ಟಿಲರ ಪಾದದಲ್ಲಿ ಇಡಬೇಕನ್ನೋ ಒಂದು ಆಸೆಯಿಂದ ಅದನ್ನು ಮಾರಿದ್ದಾರೆ ಮಾರಿದ ಮೇಲೆ ದುಡ್ಡು ನೋಡಿದ ಕೂಡ ಅವ್ರಿಗೆ ಆಸೆ ಬಂದ್ಬಿಟ್ಟು ಅಲ್ವಾ ದುಡ್ಡು ನೋಡಿದ ಕೂಡ ಆಸೆ ಇಷ್ಟೊಂದು ದುಡ್ಡು ಹೆಂಗೆ ಕೊಡೋದಪ್ಪ ದೇವರಿಗೆ ಸರ್ ಹೆಂಗೆ ಕೊಡೋದು ಇಷ್ಟೊಂದು ದುಡ್ಡು ಅಲ್ಲ ಅವರು ತಂದು ಚೆನ್ನಾಗಿರ್ತಾರೆ ಮತ್ತು ನಾನೇನು ಮಾಡಲಿ ನಮ್ಮಲ್ಲಿ ಅಡಗಿರೋದು ಆಲೋಚನೆ ಹಂಗೆ ಇರುತ್ತೆ ಪಾಶ್ ಕೊಟ್ಟು ಕೊಟ್ಟು ಏನಾಗ್ತಾರೆ ಅವರು ಚೆನ್ನಾಗಿರ್ತಾರೆ ನಾವೇನು ಮಾಡ್ಲಿ ಆಶೀರ್ವಾದನ ಕಳ್ಕೊಳ್ಳುತ್ತಾರೆ ಬಾಯ್ಬಿಟ್ಟೆ ಹೇಳ್ತಾರೆ ಕೆಲವೊಬ್ರು ಅಲ್ವ ಅವ್ರಿಗೆ ಯಾಕೆ ಕೊಡಬೇಕು ಅವ್ರಿಗ್ಯಾಕ ಕೊಡಬೇಕು ಇದಾರೆ ಕೆಲವೊಬ್ಬರು ಅದರ ಆಶೀರ್ವಾದಗಳನ್ನು ಕಳ್ಕೊಳ್ಳುತ್ತಾರೆ ಅವರು ಈಗ ಚೆನ್ನಾಗಿರುತ್ತೆ ಎಲ್ಲ ಎಲ್ಲ ಚೆನ್ನಾಗಿರುತ್ತೆ ಕಷ್ಟ ಬಂದಾಗ ದೇವರ ಸನ್ನಿಧಿಗೆ ಓಡಿ ಬರ್ತಾರೆ ಅವರೆಲ್ಲ ಕೂತ್ಕೊಂಡು ಮಾತಾಡ್ತಾರೆ ಕೆಲವೊಬ್ಬರು ನಮ್ಮ ಸ್ನೇಹಿತರು ಹಳೆಯ ಸ್ನೇಹಿತರುಗಳೆಲ್ಲ ಇದ್ದಾರೆ ಇದಾರೆ ಗೊತ್ತಿರುತ್ತೆ ಅವ್ರಿಗೆ ಅಲ್ಲ ಇವಾಗಲೂ ಐದು ಪೈಸೆ ಕೊಡೋಲ್ಲ ಅವರು ಮನೆಗಳಿಗೆ ಹೋದ್ರು ಕೂಡ ಐದು ಪೈಸೆ ಕೊಡಲ್ಲ ಅವರು ಯಾಕೆ ಕೊಡ್ಬೇಕು ದೇವ್ರ ಸೇವಕರಿಗೆ ದೇವ್ರಿಗೆ ಕೆಲಸನ ಕಟ್ ಮಾಡಿಬಿಟ್ರೆ ಕೆಲಸ ಮಾಡ್ದಂಗೆ ಕಟ್ ಮಾಡಿಬಿಟ್ರೆ ಕೆಲಸ ಮಾಡಿಬಿಟ್ರೆ ಅಲ್ವಾ ಕಾಲು ಮುರಿದು ಆರು ತಿಂಗಳು ಮನೆಯಲ್ಲೇ ಬಿದ್ದಿರ ಅಂತ ಇದ್ದುಬಿಟ್ರೆ ಆದಾಯ ಎಲ್ಲಿಂದ ಬರುತ್ತೆ ಏ ಏನಿನ್ ಕೆಲಸಕ್ಕೆ ಬೇಡ ಹೋಗು ಬೇರೆ ಎಲ್ಲರೂ ಓಡ್ಕ ಹೇಳಿ ತೆಗೆದುಬಿಟ್ರೆ ಏನು ಮಾಡ್ತೀರ ಅಲ್ವಾ ಬರಬಾರ್ದು ಕಾಯಿಲೆ ಬಂದ್ಬಿಟ್ರೆ ಏನು ಮಾಡ್ತೀರ ನೀನು ಇಟ್ಟಿದ ಹಣ ಎಲ್ಲಿಗೆ ಹೋಗ್ತದೆ ದೇವರಿಗೆ ವಂಚನೆ ಮಾಡಬಾರ್ದು ಅಲ್ವಾ ಅನನ್ಯಾಸಪುರ ಏನು ಮಾಡ್ತಾ ಇದ್ದಾರೆ ಅವ್ರಿಗೆ ಆಸೆ ಎಲ್ಲರಂತೆ ಆಸೆ ನಾವು ಕೊಡೋಣ ಅಂತ ಎಲ್ಲರಂತೆ ಆಸೆ ಎಲ್ಲರೂ ತಮ್ಮ ಆಸೆಗಳನ್ನು ಮಾರಿ ಆ ಪಾದದಲ್ಲಿ ಇಟ್ಟರು ಎಲ್ಲರೂ ಒಟ್ಟಾಗಿ ಇಟ್ಟುಕೊಂಡು ಅದನ್ನು ಉಪಯೋಗ ಮಾಡ್ತಾ ಇದ್ರು ಇವರು ಕೂಡ ತಮ್ಮ ಹೊಳವನ್ನು ಮಾರಿ ಅವ್ರಿಗೆ ಕೊಡಬೇಕಂತ ಪೇತ್ರನ ಹೇಳ್ತಾ ಇದ್ದಾನೆ ಮಾರುವುದಕ್ಕೆ ಮುಂಚೆ ಅದು ನಿನ್ನದಾಗಿ ಇತ್ತು ಮಾರಿದ ಮೇಲೇ ಹಣವು ನಿನ್ನದೇ ಆಗಿತ್ತು ನೀ ತಂದು ಕೊಡಬೇಕಂತ ಅವಶ್ಯಕತೆ ಇಲ್ಲ ಬೇಡ ಅಂದರೆ ಬಿಟ್ಬಿಡ್ಬೇಕು ನೀನು ಯಾಕೆ ಒಂದು ಭಾಗವನ್ನು ವಂಚಿಸಿ ಮನೇಲಿ ಇಟ್ಬಿಟ್ಟು ಇನ್ನೊಂದು ಭಾಗವನ್ನು ಹಾಕ್ತಂತೆ ಅಂತ ಕೇಳಲು ಯಾ ವಂಜನೆ ಮಾಡ್ತಾ ಇದ್ದೀವ ದೇವರಿಗೆ ಅದರಿಂದ ಒಂದು ವೇಳೆ ಆಶೀರ್ವಾದಗಳು ತಡೆ ಆಗ್ಬೋದು ಒಂದು ವೇಳೆ ನಮಗೆ ಬರುವಂಥ ಆದಾಯದಲ್ಲಿ ಬೇಡವಾದ ಖರ್ಚುಗಳು ಐದು ಪೈಸಾ ಕೈಯಲ್ಲಿ ನಿಲ್ಲ ಹರಿದೋಗಿರೋ ಜೋಬಲ್ ಹಾಕಿರುವಂಥ ಇರುತ್ತದೆ ದೇವ್ರಿಗಾಗಿ ಕೊಡುವುದನ್ನು ದೇವ್ರಿಗೆ ಕೊಡಬೇಕು ನಾವು ಅದು ದೇವರ ನಿಯತಿ ನಮ್ಮ ಬೈಬಲಲ್ಲಿ ನಮಗೆ ಕಾನೂನು ಅದು ಕೊಡಲ್ಪಟ್ಟಿದೆ ಬೇರೆಯವ್ರ ಬಗ್ಗೆ ಚಿಂತೆ ಇಲ್ಲ ಹೊರಗಡೆ ಇರೋರ ಬಗ್ಗೆ ಒಳಗೆ ಇರೋರಿಗೆ ಏನಾಗಿದೆ ದೇವರು ಕೊಡುವಂಥ ಆಜ್ಞೆಯನ್ನು ನಾವು ನೆರವೇರಿಸುವಾಗ ದೇವರ ಆಶೀರ್ವಾದಗಳು ನಮ್ಮ ಜೀವಿತದಲ್ಲಿ ಬರುವಂಥದ್ದಾಗಿರುತ್ತೆ ಒಂದು ವೇಳೆ ಒಂದು ವೇಳೆ ನೀವು ಕೂಡ ಆ ರೀತಿಯಾಗಿ ಏನಾದರೂ ಒಂದು ಮಾಡಿ ತಪ್ಪು ಮಾಡಿರುವುದಾದರೆ ದೇವರ ಮುಂದೆ ನೀವು ಅದನ್ನು ಅರಿಕೆ ಮಾಡಿ ನೀವೇನು ಮಾಡಿರಿ ದೇವರಿಗೆ ಸಲ್ಲಬೇಕಾದ ಕಾರ್ಯಗಳನ್ನು ಸಲ್ಲಿಸಿರಿ ಅಲ್ಲ ನಾನು ಕಾಣಿಕೆಗಾಗಿ ನಾನು ಹೇಳ್ತಾ ಇಲ್ಲ ನಿಮ್ಮ ಆಶೀರ್ವಾದಕ್ಕಾಗಿ ಅದನ್ನು ನಾನು ಹೇಳುತ್ತಾ ಇದ್ದೇನೆ ಅರ್ಥ ಆಗಿದೆಯಾ ಯಾರಿಗಲ್ಲ ಅರ್ಥ ಆಗಿದೆ ಅರ್ಥ ಆಗಿದರೆ ಈ ವಿಷಯದಲ್ಲಿ ಒಂದು ವೇಳೆ ನೀವು ತಪ್ಪು ಮಾಡಿರುವುದಾದರೆ ಆ ದೇವರಿಗೆ ಸರಿಯಾಗಿ ನೀವು ಅದನ್ನು ಮಾಡಿರಿ ದೇವರ ಆಶೀರ್ವಾದಗಳು ನಮ್ಮ ಜೀವಿತದಲ್ಲಿ ಕಾಣುವರಾಗಿರುತ್ತೇವೆ ಅಲ್ವಾ ದಾವಿದನ ಕಾಲದಲ್ಲಿ ಸವಳನು ಮಾಡಿದ ತಪ್ಪಿದ ನಿಮಿತ್ತ ಅಲ್ವಾ ಮೂರು ವರ್ಷ ಕಾಲ ಬರಗಾಳವು ಬಂದಿತ್ತು ಅವನು ದೇವರಲ್ಲಿ ವಿಚಾರಿಸಿದಾಗ ದೇವರು ಹೇಳಿಕೊಟ್ಟನು ಅದನ್ನೇ ಮಾಡಪ್ಪ ಎಂಬುದಾಗಿ ಅದಕ್ಕೆ ಪರಿಹಾರ ಏನು ದೇವರು ಏನು ಮಾಡಂತ ಹೇಳ್ತಾನೆ ಅದನ್ನು ಮಾಡುವಾಗ ನಮ್ಮ ಜೀವಿತದಲ್ಲಿ ಆಶೀರ್ವಾದವನ್ನು ಕಾಣುವರಾಗಿರುತ್ತೆ ಆ ಶಾಪ ಮುರಿಯಲ್ಪಡುತ್ತೆ ಆ ಶಾಪು ನಮ್ಮಿಂದ ತೆಗೆದುಹಾಕಲ್ ಆ ವ್ಯಾಧಿ ನಮ್ಮಿಂದ ತೆಗೆದು ಆ ದರಿತ್ರೆ ನಮ್ಮಿಂದ ತೆಗೆದುಹಾಕಲ್ಬಡ್ತದೆ ಆ ಕಷ್ಟಗಳು ನಮ್ಮಿಂದ ತೆಗೆದುಹಾಕಲ್ಪಡುತ್ತದೆ